ವ್ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾತ್ರ ನಿತ್ಯಯುಕ್ತಶ್ಚ ಯೋಗಿನಃ. ಹೇಳ್ರಿ, ಒತ್ತಿಗೆ ಹೇಳಿ. ಸತತ ವ್ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾತ್ರ ನಿತ್ಯಯುಕ್ತಶ್ಚ ಯೋಗಿನಃ. ಅನನ್ಯಚೇತ ಸತತ ವ್ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾತ್ರ ನಿತ್ಯಯುಕ್ತಶ್ಚ ಯೋಗಿನಃ. ಈಗ ಒಬ್ಬೊಬ್ರು ಯಾರಿಗೆ ಬರ್ತ ಹೇಳಿ, ಯಾಕಂದ್ರೆ ಬಯಟ್ ಆಗ್ಬೇಕು, ನೋಡ್ಕೊಳ್ಳ ಹೇಳ್ಬೇಕು. ಯಾರು ಹೇಳ್ತೀರಿ ನೋಡ್ಕೊಳ್ಳಲ್ಲ? ಯಾಕಂದ್ರೆ ಇಷ್ಟೊತ್ತ ನಾವು ಪ್ರಯತ್ನ ಮಾಡಿದ್ವಿ, ಹೇಳ್ಬೋದು. ಪ್ರಯತ್ನ ಮಾಡಿ, ಪ್ರಯತ್ನ ಏನು, ಇಲ್ಲೇನು ಪನಿಷ್ಮೆಂಟ್ ಇಲ್ಲ, ಏನಿರ, ಪ್ರಯತ್ನ ಮಾಡಿ ಅಷ್ಟೇ. ವ್ಯೋಮಾಂ ಸ್ಮರತಿ, ವ್ಯೋಮಾಂ ಸ್ಮರತಿ ನಿತ್ಯ ಸಹ, ವ್ಯೋಮಾಂ ಸ್ಮರತಿ ನಿತ್ಯ ಸಹ, ನಿತ್ಯ ಸಹ ಹೇಳ್ರಿ, ಪ್ರಯತ್ನ ಮಾಡ್ರಿ. ಮಾತಾಜಿ ಅವರು ಹೇಳ್ರಿ. ಅಂದ್ರೆ ಶಬ್ದ ಸುಲಭ ಇದೆ, ಅದ ಕೇಳ್ಕೋಬಹುದು. ಇದರ ಶಬ್ದಾರ್ಥ ಹೇಳೋಣ. ಅನನ್ಯ ಚೇತ, ಮನಸ್ಸಿನ ವಿಚಲತೆ ಇಲ್ಲದೆ ಸತತಂ ಯಾವಾಗಲೂ ಯಹ ಯಾರು ಮಾಂ ನನ್ನನ್ನು ಸ್ಮರತಿ ಸ್ಮರಿಸುತ್ತಾನೋ ನಿತ್ಯಶಃ ತಪ್ಪದೆ ತಸ್ಯ ಅವನಿಗೆ ಅಹಂ ನಾನು ಸುಲಭ ಹೊಂದಲು ಸುಲಭವನಾಗಿದ್ದೇನೆ ಹೊಂದಲು ಬಹು ಸುಲಭವನಾಗಿದ್ದೇನೆ ಪಾರ್ಥ ಹೃದಯ ಪುತ್ರನೇ ನಿತ್ಯ ತಪ್ಪದೆ ಯುಕ್ತಶ್ಚ ನಿರತನಾದ ಯೋಗಿನಃ ಭಕ್ತನಿಗೆ. ಸೊ ಅನುವಾದ ಮತ್ತು ತಾತ್ಪರ್ಯವು ಶ್ರೀಲ ಪ್ರಭುಪಾದರಿಂದ. ಸೊ ಅನುವಾದವನ್ನು ಓದ್ತೀನಿ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಹೇಳ್ತೀನಿ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದಕ್ಕೆ ಇದಕ್ಕೆ ಕಾರಣ. ಭಾವಾರ್ಥ ನಾನು ಓದ್ತೇನೆ. ಭಕ್ತಿ ಯೋಗದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಸೇವಿಸುವ ಪರಿಶುದ್ಧ ಭಕ್ತನು ಕಡೆಗೆ ಸೇರುವ ಗುರಿಯನ್ನು ಈ ಶ್ಲೋಕವು ವಿಶೇಷವಾಗಿ ವರ್ಣಿಸುತ್ತದೆ. ಹಿಂದಿನ ಶ್ಲೋಕಗಳು ನಾಲ್ಕು ಬಗೆಯ ಭಕ್ತರನ್ನು ವರ್ಣಿಸಿವೆ. ಸಂಕಟದಲ್ಲಿರುವವರು ಹಿಂದಿನ ಶ್ಲೋಕಗಳು ನಾಲ್ಕು ಬಗೆಯ ಭಕ್ತರನ್ನು ವರ್ಣಿಸಿವೆ. ಸಂಕಟದಲ್ಲಿರುವವರು ಕುತೂಹಲಿಗಳು, ಪ್ರಾಪಂಚಿಕ ಲಾಭವನ್ನು ಬಯಸುವವರು ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ತತ್ವಶಾಸ್ತ್ರಜ್ಞರು ಮುಕ್ತಿಯ ವಿವಿಧ ಪ್ರಕ್ರಿಯೆಗಳನ್ನು ವರ್ಣಿಸಿವೆ. ಕರ್ಮಯೋಗ, ಜ್ಞಾನಯೋಗ ಮತ್ತು ಹಠಯೋಗ, ಈ ಯೋಗ ಪದ್ಧತಿಗಳಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ. ಆದರೆ ಈ ಶ್ಲೋಕವು ವಿಶೇಷವಾಗಿ ಜ್ಞಾನ, ಕರ್ಮ, ಹಠ ಇವುಗಳ ಮಿಶ್ರಣವಿಲ್ಲದ ಪರಿಶುದ್ಧ ಭಕ್ತಿಯನ್ನೇ ಹೇಳಿದೆ. ಅನನ್ಯ ಚೇತ ಎನ್ನುವ ಸತ್ತದಲ್ಲಿ ಸೂಚಿಸಿದಂತೆ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ. ಪರಿಶುದ್ಧ ಭಕ್ತನು ಸ್ವರ್ಗ ಲೋಕಗಳಿಗೆ ಏರಬೇಕೆಂದು ಅಪೇಕ್ಷಿಸುವುದಿಲ್ಲ. ಅವನಿಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದಾಗಲಿ ಮೋಕ್ಷವಾಗಲಿ ಐಕ ತೊಡಕುಗಳಿಂದ ಬಿಡುಗಡೆಯಾಗಲಿ ಬೇಕಿಲ್ಲ. ಪರಿಶುದ್ಧ ಭಕ್ತನಿಗೆ ಯಾವ ಬಯಕೆಯೂ ಇಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಪರಿಶುದ್ಧ ಭಕ್ತನನ್ನು ನಿಷ್ಕಾಮ ಎಂದರೆ ಸ್ವಹಿತದಲ್ಲಿ ಆಸಕ್ತಿ ಇಲ್ಲದವನು ಎಂದು ಕರೆದಿದೆ. ಅವನೊಬ್ಬನಿಗೆ ಪರಿಪೂರ್ಣ ಶಾಂತಿಯೂ ದೊರೆಯುತ್ತದೆ. ವೈಯಕ್ತಿಕ ಲಾಭಕ್ಕಾಗಿ ಶ್ರಮಿಸುವವರಿಗೆ ಶಾಂತಿ ದೊರೆಯುವುದಿಲ್ಲ. ಜ್ಞಾನಯೋಗಿ, ಕರ್ಮಯೋಗಿ ಅಥವಾ ಹಠಯೋಗಿಗಳಿಗೆ ಸ್ವಾರ್ಥ ಆಸಕ್ತಿಗಳಿರುತ್ತವೆ. ಆದರೆ
ಪರಿಪೂರ್ಣ ಭಕ್ತನಿಗೆ ದೇವೋತ್ತಮ ಪರಮ ಪುರುಷನನ್ನು ಪ್ರಸನ್ನಗೊಳಿಸುವುದಲ್ಲದೆ ಬೇರೆ ಯಾವ ಅಪೇಕ್ಷೆಯೂ ಇರುವುದಿಲ್ಲ. ಆದ್ದರಿಂದ ಅವಿಚಲಿತ ಭಕ್ತಿ ಇರಿಸಿದವರನಿಗೆ ತಾನು ಸುಲಭನು ಎಂದು ಭಗವಂತನು ಹೇಳುತ್ತಾನೆ. ಪರಿಶುದ್ಧ ಭಕ್ತನು ರಾಮ ನರಸಿಂಹರಂತೆ ಕೃಷ್ಣನ ಹಲವು ವೈಯಕ್ತಿಕ ರೂಪಗಳಲ್ಲಿ ಒಂದರ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಕೃಷ್ಣನು ಶ್ರೀರಾಮ ನರಸಿಂಹ ಮುಂತಾದ ವಿವಿಧ ಸ್ವಾಂಶ ವಿಸ್ತರಣೆಗಳನ್ನು ಹೊಂದಿದ್ದಾನೆ. ಭಕ್ತನು ಈ ಯಾವುದೇ ದಿವ್ಯ ರೂಪಗಳಲ್ಲಿ ಭಕ್ತಿ ಸೇವೆಯ ಮೂಲಕ ತನ್ನ ಮನಸ್ಸನ್ನು ಸ್ಥಿರಗೊಳಿಸಬಹುದು. ಇಂತಹ ಭಕ್ತರಿಗೆ ಇತರ ಯೋಗಗಳ ಅಭ್ಯಾಸಿಗಳನ್ನು ಪೀಡಿಸುವ ಸಮಸ್ಯೆಗಳ ಕಾಟವಿಲ್ಲ. ಭಕ್ತಿ ಯೋಗವು ಬಹು ಸರಳವಾದದ್ದು, ಪರಿಶುದ್ಧವಾದದ್ದು ಮತ್ತು ಅಭ್ಯಾಸ ಮಾಡಲು ಸುಲಭವಾದದ್ದು. ಹರೇ ಕೃಷ್ಣ ಸಂಕೀರ್ತನೆಯಿಂದಲೇ ಪ್ರಾರಂಭ ಮಾಡಬಹುದು. ಭಗವಂತನು ಎಲ್ಲರ ವಿಷಯದಲ್ಲಿಯೂ ಕರುಣಾಮಯನು. ಆದರೆ ನಾವು ಆಗಲೇ ವಿವರಿಸಿದಂತೆ ಅತಿತ್ತ ಚಲಿಸದೆ ಸದಾ ತನ್ನನ್ನೇ ಸೇವಿಸುವವರು ವಿಷಯದಲ್ಲಿ ಆತನಿಗೆ ವಿಶೇಷ ಒಲವು. ಇಂತಹ ಭಕ್ತರಿಗೆ ಭಗವಂತನು ಅನೇಕ ರೀತಿಗಳಲ್ಲಿ ನೆರವಾಗುತ್ತಾನೆ. ವೇದಗಳಲ್ಲಿ ಹೇಳಿದಂತೆ ಕಠೋಪನಿಷತ್ ಎಂ ಎ ವೈಶವಣುತೆ ತೇನ ಲಭ್ಯ ತಸ್ಸೈಷಾತ್ಮ ವಿವೃಣುತೆ ತನು ಸ್ವಾಂ. ಸಂಪೂರ್ಣವಾಗಿ ಶರಣಾಗತನಾಗಿ ಪರಮಪ್ರಭುವಿನ ಭಕ್ತಿ ಪೂರ್ವಕ ಸೇವೆಯಲ್ಲಿ ನಿರತನಾದವನು ಪರಮಪ್ರಭುವನ್ನು ವಾಸ್ತವವಾಗಿ ಅವನು ಇರುವಂತೆ ಅರಿಯಬಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ದದಾಮಿ ಬುದ್ಧಿ ಯೋಗಂ ತಂ, ಅಂತಿಮವಾಗಿ ತನ್ನ ದಿವ್ಯ ರಾಜ್ಯದಲ್ಲಿ ಸೇರುವಂತೆ ಭಗವಂತನು ಇಂಥ ಭಕ್ತನಿಗೆ ಅಗತ್ಯವಾದ ಬುದ್ಧಿಯನ್ನು ದಯಪಾಲಿಸುತ್ತಾನೆ. ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಎಂದರೆ ನಿಶ್ಚಲವಾಗಿ ಮತ್ತು ಕಾಲ ಅಥವಾ ದೇಶಗಳನ್ನು ಗಮನಿಸದೆ ಸದಾ ಕೃಷ್ಣನನ್ನು ಕುರಿತು ಯೋಚನೆ ಮಾಡುವುದು. ಯಾವ ಅಡೆತಡೆಗಳೂ ಇರಬಾರದು. ಎಲ್ಲೇ ಆಗಲಿ ಯಾವ ಕಾಲದಲ್ಲಿಯೇ ಆಗಲಿ ಆತನು ತನ್ನ ಸೇವೆಯನ್ನು ಸಲ್ಲಿಸಲು ಸಮರ್ಥನಾಗಿರಬೇಕು. ವೃಂದಾವನದಂತಹ ಪವಿತ್ರ ಸ್ಥಳದಲ್ಲಿ ಅಥವಾ ಪ್ರಭು ವಾಸ ಮಾಡಿದ ಪವಿತ್ರ ಊರಿನಲ್ಲಿ ಭಕ್ತನು ವಾಸ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ಆದರೆ ಪರಿಶುದ್ಧ ಭಕ್ತನು ಎಲ್ಲಿಯೇ ಆದರೂ ವಾಸ ಮಾಡಿ ತನ್ನ ಪರಿಶುದ್ಧ ಭಕ್ತಿಯಿಂದ ವೃಂದಾವನದ ವಾತಾವರಣವನ್ನು ಸೃಷ್ಟಿಸಬಲ್ಲ. ಶ್ರೀ ಅದ್ವೈತರು ಚೈತನ್ಯ ಮಹಾಪ್ರಭುಗಳಿಗೆ ಪ್ರಭುವೇ ತಾವು ಎಲ್ಲಿದ್ದೀರಿ, ವೃಂದಾವನವು ಎಲ್ಲಿದ್ದೀರಿಯೇ, ವೃಂದಾವನವು ಅಲ್ಲೇ ಇರುತ್ತದೆ ಎಂದು ಹೇಳಿದರು. ಸತತಂ ಮತ್ತು ನಿತ್ಯ ಸಹ ಎಂದರೆ ಸದಾ, ಕ್ರಮ ತಪ್ಪಿಸದೆ ಅಥವಾ ಪ್ರತಿನಿತ್ಯವೂ ಎಂದರ್ಥ. ಪರಿಶುದ್ಧ ಭಕ್ತನು ಸದಾ ಕೃಷ್ಣನನ್ನು ಸ್ಮರಿಸುತ್ತಾ ಅವನನ್ನೇ ಧ್ಯಾನ ಮಾಡುತ್ತಾನೆ. ಭಗವಂತನನ್ನು ಬಹು ಸುಲಭವಾಗಿ ತಲುಪಬಲ್ಲ ಶುದ್ಧ ಭಕ್ತನ ಅರ್ಹತೆಗಳು ಇವು. ಗೀತೆಯು ಎಲ್ಲ ಪದ್ಧತಿಗಳನ್ನು ಮೀರಿ ಶಿಫಾರಸು ಮಾಡುವ ಪದ್ಧತಿ ಭಕ್ತಿಯೋಗ. ಸಾಮಾನ್ಯವಾಗಿ ಭಕ್ತಿಯೋಗಿಗಳು ಐದು ರೀತಿಗಳಲ್ಲಿ ತೊಡಗಿರುತ್ತಾರೆ. ಶಾಂತ ಭಕ್ತ, ತಟಸ್ಥ ಭಕ್ತನಾಗಿ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವನು. ದಾಸ್ಯ ಭಕ್ತ ಅಂದರೆ ಸೇವಕನಾಗಿ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವವನು. ಮೂರನೆಯವ ಸಖ್ಯ ಭಕ್ತ, ಸ್ನೇಹಿತನಾಗಿ ಇರುವವನು. ನಾಲ್ಕನೆಯದು ವಾತ್ಸಲ್ಯ ಭಕ್ತ, ತಂದೆ ತಾಯಿಯ ಭಾವ ಇರುವವನು. ಐದು ಮಾಧುರ್ಯ ಭಕ್ತ, ಪರಮಪ್ರಭುವಿನಲ್ಲಿ ದಾಂಪತ್ಯ ಪ್ರಭು ಪ್ರೇಮ ಭಾವ ಇರುವವನು. ಇವುಗಳಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಪರಿಶುದ್ಧ ಭಕ್ತನು ಪರಮಪ್ರಭುವಿನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ಪರಮಪ್ರಭುವನ್ನು ಮರೆಯಲಾರ. ಆದ್ದರಿಂದ ಅವನಿಗೆ ಪ್ರಭು ಸುಲಭವಾಗಿ ಲಭ್ಯನು. ಪರಿಶುದ್ಧ ಭಕ್ತನು ಪರಮಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಹಾಗೆಯೇ ಪರಮಪ್ರಭುವು ಶುದ್ಧ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ. ಮಹಾಮಂತ್ರವಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಸಂಕೀರ್ತನೆಯ ಕೃಷ್ಣ ಪ್ರಜ್ಞಾ ಪ್ರಕ್ರಿಯೆಯು ಮಹಾ ಆಶೀರ್ವಾದವೂ ಇದೆ. ಹರೇ ಕೃಷ್ಣ. ಓಂ ಅಜ್ಞಾನಮತಿಲಂದಸ್ಯ ಧ್ಯಾನಾಂಜನಂ ಸಲಾಹ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋವಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾಮಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತ ಶ್ರೀವಿಶಾಖಾನ್ವಿತಂ ಶ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತೇ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ.
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಇದು ಶ್ಲೋಕ ನಿಮ್ಗೆ ಅರ್ಥ ಆಯ್ತು ಅನಿಸ್ತಲ್ಲ, ಈಗ ಸರಳವಾಗಿದೆಯಲ್ಲ. ಕನ್ನಡದಲ್ಲಿ ನಿಮಗೆ ಈ ನಿಮಗೆ ಅನನ್ಯ ಚೇತ ಇವೆಲ್ಲ ಕನ್ನಡದಲ್ಲಿ ಬರುತ್ತೆ. ಸತತಂ, ಸತತಂ ಅಂದರೆ ನಿತ್ಯವಾಗಿ, ಮಾಮ್ ಅಂದರೆ ನಾನು, ಸ್ಮರತಿ ಅಂದರೆ ಸ್ಮರಣೆ ಮಾಡೋದು, ನಿತ್ಯ ಸಹ ನಿತ್ಯ ನಿತ್ಯವು, ತಸ್ಯಾಹಂ ಸುಲಭ, ಸುಲಭ ಗೊತ್ತಲ್ಲ ಸುಲಭ, ಹಾಂ ತಸ್ಯ ಪಾರ್ಥ ನಿತ್ಯಯುಕ್ತಶ್ಯ ಯೋಗಿನ, ಯಾರು ನಿತ್ಯದಲ್ಲಿ ಅವರು ಮಾಡ್ತಾ ಇರ್ತಾರೆ ನಿತ್ಯ ಅವರು ಯೋಗಿಗಳಾಗ್ತಾರೆ, ಸುಲಭವಾಗಿ ಈ ಥರ ಯೋಗವನ್ನು ಯೋಗ ಸಿದ್ಧಿಯನ್ನು ಪಡೀತಾರೆ ಅಂತ. ಸೊ ಈ ಶ್ಲೋಕ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಇನ್ನು ಸ್ಮರಿಸಬೇಕು. ಅನನ್ಯ ಕೃಷ್ಣನ ಹೇಳ್ತಾ ಇದ್ದಾನೆ ಇದು, ಗೊತ್ತಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನು ಯಾರು ಹೇಳಿದ್ದು, ಯಾರು ಹೇಳ್ತಾ ಇದ್ದಿದ್ದು ಕೃಷ್ಣ ಇದನ್ನು? ಅರ್ಜುನನಿಗೆ ಹೇಳ್ತಾ ಇದ್ದ. ಸೊ ಅರ್ಜುನ ಯಾರು? ಭಗವಂತನ ಭಕ್ತ. ಆದರೆ ಅರ್ಜುನ ಏನಾಗಿ ಏನಿದ್ದ, ಅವನು ಕ್ಷತ್ರಿಯ ಇದ್ದ, ಅವನೊಬ್ಬ ಗೃಹಸ್ಥನು ಇದ್ದ, ಅದಿಲ್ಲ. ಸೊ ಗೃಹಸ್ಥರಿಗೆ ಹೇಳ್ತಾ ಇದ್ದಾನೆ ಇದನ್ನು, ಯಾರಿಗೆ ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗಳಿಗೆ ಎಲ್ಲವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿಗಳಿಗೆ ಕೃಷ್ಣ ಇದನ್ನು ಹೇಳ್ತಾ ಇಲ್ಲ. ಇದನ್ನು ಹೇಳ್ತಾ ಇರೋದು ಯಾರಿಗೆ? ಗೃಹಸ್ಥ ಮತ್ತು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದ ಯಾರು? ಅರ್ಜುನ. ಯುದ್ಧವನ್ನು ಮಾಡಬೇಕಾ, ಯುದ್ಧವನ್ನು ಮಾಡುವ ಮೊದಲು ಯುದ್ಧ ಮಾಡಲಿಕ್ಕೆ ಉತ್ತೇಜನ ಕೊಟ್ಟು ಈ ಶ್ಲೋಕವನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದು. ಸೊ ಅಂದರೆ ಇದು ಯಾರಿಗೆ ಅವಲಂಬಿಸ್ತಾ ಇದೆ ಈಗ ಜಾಸ್ತಿ ಹೆಚ್ಚಾಗಿ, ನಾವೇನು ತಿಳ್ಕೋಬೇಕು, ಇದು ನಮಗೆ ನಾವು ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೃಹಸ್ಥಾಶ್ರಮದಲ್ಲಿ ಇದೆಯಲ್ಲ, ಸೊ ಅದು ಈ ಶ್ಲೋಕ ನಮಗೆ ಅಪ್ಲೈ ಆಗ್ತಾ ಇದೆ. ಕೃಷ್ಣ ನಮಗೆ ಹೇಳ್ತಾ ಇರೋದು ಅರ್ಜುನನಿಗೆ, ಅರ್ಜುನ ಆಲ್ರೆಡಿ ಅವನು ಶುದ್ಧ ಭಕ್ತ, ಕೃಷ್ಣನ ಸ್ವಯಂ ಮುಖ ಅದರಿಂದ ಕೇಳ್ತಾ ಇದ್ದಾನೆ. ಯುದ್ಧದಲ್ಲಿ ಕೃಷ್ಣ ಅವನಿಗೆ ಸಹಾಯ ಮಾಡ್ತಾನೆ. ಯಾಕೆ ಕೃಷ್ಣ ಹೇಳ್ತಾನೆ, ನೀನು ಯಾರು, ನಿನ್ನ ಸ್ನೇಹಿತ ಸಖಾ ಸ್ನೇಹಿತಿ, ಸೊ ನನಗೆ ಅದಕ್ಕೆ ನೀನು ಬಹಳ ಪ್ರಿಯವಾದದ್ದವನು ಸಂತ. ಅವ ಕೃಷ್ಣನಿಗೆ ಬಹಳ ಪ್ರಿಯವಾದವನು ಅರ್ಜುನ, ಅಂದರೆ ಅವನು ಸಾಮಾನ್ಯ ಮನುಷ್ಯನಲ್ಲ ಅರ್ಜುನ. ಸೊ ಅರ್ಜುನನಿಗೆ ಹೇಳೋ ಅವಶ್ಯಕತೆ ಇದ್ದಿರಲಿಲ್ಲ ಇದನ್ನು. ಅರ್ಜುನ ಅರ್ಜುನ ಮಲಗಬೇಕಾದ್ರೂ ಅವನಿಗೆ ಸವ್ಯ ಶಾಚಿ ಅಂತ ಹೇಳ್ತಾರೆ, ಯಾಕೆಂದರೆ ಅವನಿಗೆ ನಿದ್ದೆಯನ್ನು ಗೆದ್ದವನು. ನಿದ್ದೆಯಲ್ಲಿ ಏನು ಮಾಡ್ತಾ ಇದ್ದವನು, ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಂತ ಅರ್ಜುನ. ಸೊ ಕೃಷ್ಣ ಗುಡಾಕೇಶ, ಸವ್ಯ ಶಾಚಿ ಗುಡಾಕೇಶ, ಗುಡಾಕೇಶ ಅಲ್ಲ. ಸೊ ನಿದ್ದೆಯಲ್ಲಿ ಏನು ಮಾಡ್ತಾ ಇದ್ದವನು, ಕೃಷ್ಣ ಸ್ಮರಣೆಯನ್ನು, ನಿದ್ದೆನೇ ಗೆದ್ದಿದ್ದ. ಅಂದರೆ ಭಗವಂತನ ಅಷ್ಟು ಅನನ್ಯ ಚೇತನವಾಗಿ ಅವನೇನು ಮಾಡ್ತಾ ಇದ್ದ, ಸ್ಮರಣೆಯನ್ನು ಮಾಡ್ತಾ ಇದ್ದ. ಸೊ ಅಂದರೆ ಕೃಷ್ಣನಿಗೇನು ಹೇಳಕ್ಕೆ ಕುಂತಿಲ್ಲ ಇದನ್ನು, ಇದು ಅರ್ಜುನನಿಗೇನು ಹೇಳಕ್ಕೆ ಕುಂತಿಲ್ಲ ಕೃಷ್ಣ. ಯಾರು ಹೇಳಕ್ಕೆ ಕುಂತಾನ? ನಮಗೆ ಹೇಳಕ್ಕೆ ಕುಂತಾನ. ಸೊ ನಾವು ಯಾರು, ಒಬ್ಬ ಬದ್ಧ ಜೀವಿಗಳು, ಗೃಹಸ್ಥ ಒಂದು ಜೀವನದಲ್ಲಿ ಇದೆ ಆಲ್ಮೋಸ್ಟ್ ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ 99.99% ಏನಿದೆ ಜನ ಗೃಹಸ್ಥದಲ್ಲೇ ಇದ್ದಾರೆ. ಗೃಹಸ್ಥ ಅಂತಂದರೆ ಅದರಲ್ಲಿ ನಾವು ಹುಡುಕಿ ತೆಗೆದ್ರೆ, ಎಸ್ಪೆಷಲಿ ಗೃಹಸ್ಥ ಆಶ್ರಮ, ಅದನ್ನು ನಾನು ವಿಚಾರ ಮಾಡಿದ್ದೀನಿ ಈಗ. ನಮ್ಮದು ವೈದಿಕ ಸಂಸ್ಕಾರದಲ್ಲಿ ಮತ್ತು ಇದು ಸಾಮಾಜಿಕ ವ್ಯವಸ್ಥೆ ಮತ್ತು ಆಧ್ಯಾತ್ಮಿಕ ವ್ಯವಸ್ಥೆಗಳಿದೆ. ಸಾಮಾಜಿಕ ವ್ಯವಸ್ಥೆಯಾಗಿ ಏನಿದೆ, ವರ್ಣಗಳಿವೆ, 4 ವರ್ಣಗಳಿವೆ. ಆಧ್ಯಾತ್ಮಿಕ ವ್ಯವಸ್ಥೆಗಾಗಿ 4 ಆಶ್ರಮಗಳಿವೆ. ಸೊ 4 ವರ್ಣಗಳು ಯಾವುವು? ಹಾಂ, 4 ವರ್ಣಗಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಸೊ ಇವು ವರ್ಣಗಳು. ಮತ್ತು ಆಶ್ರಮಗಳು ಏನು? ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವು ಆಶ್ರಮಗಳು. ಸೊ ಇಲ್ಲಿ ಈಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ವರ್ಣಗಳಂತ ಹೇಳಿದ್ವಿ, ವರ್ಣಗಳದ್ದು ಭಾಳ ವಿಪರೀತವಾಗಿಬಿಟ್ಟಿದೆ. ಅವು ನ್ಯಾಚುರಲ್ ಫಾರ್ಮಲ್ಲಿಲ್ಲ, ಒಂದು ಸ್ವಾಭಾವಿಕ ವ್ಯವಸ್ಥೆಯಲ್ಲಿ ವರ್ಣಗಳು ಈಗ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಆದರೆ ಆಶ್ರಮ ಇನ್ನೂ ಇದೆ, ಯಾರಾದರೂ ಗೃಹಸ್ಥ ಆಶ್ರಮ ಆಶ್ರಮಗಳು ಇನ್ನೂ ಇವೆ, ಅವು ತನ್ನ ಕಾರ್ಯಗಳನ್ನು ಮಾಡ್ತಾ ಇದೆ, ನಾವು ನೋಡ್ಬೋದು. ವರ್ಣಗಳು ವರ್ಣಗಳು ಇದೆ, ಆದರೆ ಅದರ ಒಂದು ಸ್ವಾಭಾವಿಕ ವ್ಯವಸ್ಥೆಯಲ್ಲಿಲ್ಲ, ಆರ್ಟಿಫಿಷಿಯಲ್ ಆಗಿದೆ, ಕೃತ್ರಿಮೀಯವಾಗಿ ವರ್ಣಗಳು ಕೆಲಸ ಮಾಡ್ತಾ ಇದೆ, ಸ್ವಾಭಾವಿಕವಾಗಿ ಇಲ್ಲ. ಸೊ ಇಲ್ಲಿ ಆಶ್ರಮದಲ್ಲಿ ಏನಿದೆ, ಗೃಹಸ್ಥ ಆಶ್ರಮ ಇದೆ, ಬ್ರಹ್ಮಚಾರ್ಯ ಆಶ್ರಮ. ಬ್ರಹ್ಮಚಾರ್ಯ ಆಶ್ರಮ ಅಂತ ಎಲ್ಲಿ ಅಂದರೆ ನಡೀತಾ ಇದೆ, ಒಂದು ಆಧ್ಯಾತ್ಮಿಕ ವ್ಯವಸ್ಥೆಯಲ್ಲಿ ಕೆಲವು ಕಡೆಗಳೆಲ್ಲ ನಡೀತಾ ಇದೆ. ಯಾರಿಗೆ ಆಧ್ಯಾತ್ಮಿಕದ ಒಲವಿದೆ, ಸೊ ಒಂಥರ ಈಗ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದ ಒಂದು ಆಂದೋಲನದಲ್ಲಿ ಯಾರು ಸಂಪರ್ಕಕ್ಕೆ ಬರ್ತಾರೆ,
ಅವರಲ್ಲಿ ಅದರ ಬಗ್ಗೆ ಅರಿವಿದೆ. ಬ್ರಹ್ಮಚಾರಿ ಅಂದರೆ ಏನು, ಗೃಹಸ್ಥ ಅಂದರೆ ಏನು, ವಾನಪ್ರಸ್ಥ ಅಂದರೆ ಏನು, ಮತ್ತು ಅವು ಕಾರ್ಯರೂಪದಲ್ಲಿದೆ, ಸ್ವಲ್ಪ ಮಟ್ಟಿಗೆ ಕಾರ್ಯರೂಪದಲ್ಲಿವೆ ಬ್ರಹ್ಮಚಾರ್ಯ. ಸೊ ಬ್ರಹ್ಮಚಾರಿಗಳು ಅಂತ ನಾವು ಇಲ್ಲಿ ನೋಡ್ಬೋದು, ಸತ್ಯಮೂರ್ತಿ ಪ್ರಭುಗಳು ಇಲ್ಲಿರುವಂಥ, ಮತ್ತು ಕೆಲವು ಅಸ್ಪೈರಿಂಗ್ ಯಾರು ಬ್ರಹ್ಮಚಾರಿ ಆಗಿರಬೇಕು ಅನ್ನುವಂಥವ್ರು ಇದ್ದಾರೆ, ನಾವು ಹುಡುಕಿ ತೆಗೆದ್ರೆ ಸಿಗ್ತಾರೆ. ಸೊ ಆ ಥರ ಬ್ರಹ್ಮಚಾರ್ಯ ಅನ್ನೋದು ಒಂದು ಆಶ್ರಮ. ಅದು ಮಗುವಿನ, ಮಗು ಹುಟ್ಟಿದ ಕೂಡಲೇ, ಈಗ ಭಾಳಷ್ಟು ಸಂಸ್ಕಾರಗಳಲ್ಲಿ ವೈದಿಕ ಧರ್ಮದಲ್ಲಿ ಸಂಸ್ಕಾರಗಳಿಂದನೇ ಜೀವನ ನಡೀತಾರದು. ಅಂದರೆ ವೈದಿಕ ಸಂಸ್ಕೃತ ವೈದಿಕ ಸಂಸ್ಕೃತಿಯಲ್ಲಿ ಜೀವನ ಮಾಡುವವರು ಹೇಗಿರ್ತಾರೆ ಅಂದರೆ, ತಮ್ಮ ಜೀವನವನ್ನೇ ಒಂದು ಯಜ್ಞ ಅಂತ ಜೀವನ ಮಾಡ್ತಾ ಇರ್ತಾರೆ. ಯಜ್ಞ ಅಂದರೆ ಏನು, ಸ್ಯಾಕ್ರಿಫೈಸಿಂಗ್. ಸೊ ಯಜ್ಞ ಅಂತಂದ್ಕೂಡಲೇ ಬರೀ ಒಂದು ಹುಂಡ ಮಾಡಿ ಅಲ್ಲಿ ಅಗ್ನಿ ಹಾಕಿ ಅದನ್ನು ಅಲ್ಲಿ ಅಗ್ನಿ ಆಹುತಿ ಕೊಡೋದಕ್ಕೆ ಅಷ್ಟೇ ಯಜ್ಞ ಅಂತ ಅನ್ನೋದಲ್ಲ. ಯಜ್ಞ ಅಂದರೆ ನಮ್ಮ ಜೀವನವೇ ಯಜ್ಞ. ನಾವು ಇನ್ನೊಬ್ಬ ಜಗತ್ತಿನ ಒಳಿತಿಗಾಗಿ ನಾವು ನಮ್ಮ ಜೀವನವನ್ನು ಮುಡುಪಾಗಿಡೋದೇ ಯಜ್ಞ. ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಒಂದು ಯಜ್ಞ. ಸೊ ಅಂದರೆ ಮನುಷ್ಯನಾಗಿ ಹುಟ್ಟಿದಾನಂತಂದರೆ ಅವನು ಪ್ರತಿನಿತ್ಯ ಮಾಡೋದು ಕಾರ್ಯಗಳೆಲ್ಲ ಏನಾಗುತ್ತೆ, ಯಜ್ಞಗಳೇ ಆಗಬೇಕಾಗತ್ತೆ. ಸೊ ಅಂಥ ಒಂದು ಜೀವನವನ್ನು ಅಳವಡಿಸಿಕೊಂಡವ್ರಿಗೆ, ಅಂಥ ಒಂದು ಜೀವನವನ್ನು ಅಳವಡಿಸಿಕೊಂಡವ್ರಿಗೆ ಪ್ರತಿಯೊಂದು ಕಾರ್ಯದಲ್ಲಿ, ಅವರು ಗೃಹಸ್ಥ ಜೀವನದಲ್ಲೇ ಇರ್ಬೋದು, ಆ ಜೀವನವನ್ನೇ ಒಂದು ಯಜ್ಞ ಅಂತ ಮಾಡಿಕೊಂಡು ಹೋದರೆ, ಅದನ್ನು ಮಾಡಿಕೊಂಡು ಹೋದರೆ ನಾವು ಸುಲಭವಾಗಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ಬೋದು. ಸೊ ಏನು ಹೇಳ್ತಾ ಇದ್ದೆ ಅಂದರೆ, ಈ ಥರದ ಒಂದು ಪರಿಕಲ್ಪನೆ ಇರುವಂಥ ಮನುಷ್ಯರು, ಈಗ ಅವರು ಜೀವ ಹುಟ್ಟಿನಾಗಿಂದಲೂ, ಈಗ ಒಬ್ಬ ಸುಸಂಸ್ಕೃತ ಮನೆಯಲ್ಲಿ ವೈದಿಕ ಸಂಸ್ಕೃತಿಯನ್ನು ಫಾಲೋ ಮಾಡುವಂಥವ್ರು ಗರ್ಭಧಾರಣ ಸಂಸ್ಕಾರವನ್ನು ಮಾಡ್ತಾರೆ. ಸೊ ಆ ರೀತಿಯಾಗಿ ಅಲ್ಲಿ ಒಂದು ಹುಟ್ಟುವ ಮಗುವಿನ ಇನ್ನೂ ಹುಟ್ಟೋದಕ್ಕಿಂತ ಮುಂಚೆನೇ ಅವನಿಗೆ ಆಧ್ಯಾತ್ಮಿಕ ಸಂಸ್ಕಾರಗಳನ್ನು ಕೊಡಲಿಕ್ಕೆ ಚಲುವಾಗಿರುತ್ತೆ. ಸೊ ಆ ರೀತಿ ಅವನು ಹುಟ್ಟುತ್ತಾ ವಿವಾಹ ಸಂಸ್ಕಾರ, ಈ ಬ್ರಹ್ಮಚಾರಿ ಆಗುವುದು ಅಥವಾ ವಿವಾಹವಾಗುವುದು, ಇವೆಲ್ಲ ಸಂಸ್ಕಾರಗಳು, ಇವೆಲ್ಲನೂ ಆಧ್ಯಾತ್ಮಿಕದ ಒಂದು ಸಂಪರ್ಕದಲ್ಲೇ ಇರೋದು. ಆಧ್ಯಾತ್ಮಿಕತೆಯನ್ನು ಬಿಟ್ಟಿಲ್ಲ. ಯಾಕಂದರೆ ಜೀವನ ಅಂತಿಮವರೆಗೂ ಹೋಗೋರು, ಅಂತಿಮ ಸಂಸ್ಕಾರ ಆಗುವವರೆಗೂ ಏನಿರುತ್ತೆ, ಇವೆಲ್ಲನೂ ಸಂಸ್ಕಾರಗಳು, ಭಗವಂತನಿಗೆ ಒಂದು ಸಂಪರ್ಕದಲ್ಲಿ ಇಟ್ಕೊಂಡು ಕೆಲಸಗಳನ್ನು ಮಾಡುವಂಥ ಕಾರ್ಯಗಳೇ ಆಗಿವೆ. ಸೊ ಅದೇ ಈ ಗೃಹಸ್ಥ ಆಶ್ರಮದಲ್ಲಿದ್ದವರು ನಾವು ಭಗವಂತನನ್ನು ನಿತ್ಯವಾಗಿ ಸ್ಮರಿಸಬೇಕಾಗಲಿಕ್ಕೆ ಬಹಳಷ್ಟು ನಿಯಮಗಳನ್ನು ಹಾಕಿಕೊಂಡು ನಾವು ಜೀವನವನ್ನು ಮಾಡ್ತಾ ಇರ್ತೇವೆ. ಸೊ ಹೇಳ್ತಾರೆ, ಸೊ ಅನೇಕ ನಿಯಮಗಳು ನಾವು ಹೇಳ್ಬೋದು. ಕೃಷ್ಣ ಹೇಳ್ತಾನೆ ಎಲ್ಲ ನಿಯಮಗಳನ್ನು, ನಿಯಮಗಳ ಉದ್ದೇಶ ಏನಾಗಿರುತ್ತೆ, ಭಗವಂತನ ಸ್ಮರಣೆ ಆಗಿರುತ್ತೆ, ಭಗವಂತನ ಸ್ಮರಣೆ. ಸೊ ಒಂದು ಶ್ಲೋಕ ಇದೆ, ಅದು ಬರ್ತಾ ಇಲ್ಲ ನನಗೆ ನನಗೆ. ಸೊ ಸ್ವಯಮೇವ ಕಿಂಕರ, ಅದು ಎಂಡ್ ಆಗುತ್ತೆ ಶ್ಲೋಕ. ಯಾರಿಗೆ ಅದು ನೆನಪಿದೆ, ಅದು ಎಲ್ಲ ನಿಯಮಗಳು ಭಗವಂತನ ಸ್ಮರಣೆ. ಸ್ಮರ್ತವ್ಯಂ ಸ್ಮರತಂ ಕೃಷ್ಣ ವಿಸ್ಮರ್ತವ್ಯಂ ಜಾತಚಿತ್ ಸರ್ವೇ ವಿಧಿ ನಿಷೇಧಾತ್ಮ ಏತ ಏವನ ಕಿಂಕರ. ಸ ಅಂದರೆ ಸ್ಮರ್ತವ್ಯಂ, ಎಲ್ಲ ನಿಯಮಗಳು ಏನು ಏನು ಹೇಳ್ತಾ ಇದೆ, ನಾವು ಏನು ಮಾಡಬೇಕು, ಭಗವಂತನನ್ನು ಯಾವಾಗಲೂ ಮರಿಬಾರ್ದು ಒಂದು, ಮತ್ತು ಭಗವಂತನ ಯಾವಾಗಲೂ ನಾವು ಸ್ಮರಣೆ ಮಾಡ್ತಿರ್ಬೇಕು. ಸ್ಮರ್ತವ್ಯಂ ಸತತಂ ಕೃಷ್ಣ ವಿಸ್ಮರ್ತವ್ಯಂ ನ ಜಾತಚಿತ್. ಸೊ ಒಂದು ನಕಾರಾತ್ಮಕವಾಗಿ ಹೇಳ್ತಾರೆ, ನಾವು ಯಾವಾಗಲೂ ಭಗವಂತನನ್ನು ಮರೆಯಬಾರದು, ಮತ್ತು ನಾವು ಯಾವಾಗಲೂ ಅವನನ್ನು ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಸೊ ಎಲ್ಲ ವಿಧಿ ನಿಯಮಗಳು ಏನಪ್ಪಾ ಅಂದರೆ, ಈ ಒಂದು ನಿಯಮವನ್ನು ಏನು ಮಾಡ್ತಾವೆ, ಕಿಂಕರ ಅಂದರೆ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲ ನಿಯಮಗಳು, ನಾವು ಪ್ರತಿನಿತ್ಯ ಎದ್ದ ಮೇಲೆ ಸ್ನಾನ ಮಾಡೋದು, ಶೌಚವನ್ನು ಮಾಡೋದು, ಇವೆಲ್ಲ ನಿಯಮಗಳು, ಭಗವಂತನ ವಿಗ್ರಹ ಪೂಜೆ ಮಾಡೋದು, ಇವೆಲ್ಲ ನಿಯಮಗಳು, ಇವೆಲ್ಲ ಏನು ಮಾಡ್ತಾ ಇದ್ದಾವೆ, ಭಗವಂತನವನ್ನು ಸ್ಮರಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವೆ. ಸೊ ಎಲ್ಲ ನಿಯಮಗಳ ಉದ್ದೇಶ ಏನಾಗಿದೆ, ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಳೋದು. ಸೊ ಅದಕ್ಕೆ ಸತತಂ ಕೃಷ್ಣ ಭಗವದ್ಗೀತೆಯಲ್ಲಿ ಸತತಂ ಕೀರ್ತಯಂತೋ ಮಾಂ ಹೇಳ್ತಾನೆ. ಸೊ ಇದು ನಮ್ಮ, ಅದಕ್ಕೆ ನಾವು ಗೃಹಸ್ಥ ಆಶ್ರಮದಲ್ಲಿ ಇಟ್ಕೊಂಡು ನಾವು ಭಗವಂತನ ಸ್ಮರಣೆಯನ್ನು ಮಾಡ್ಕೋಬೇಕು. ಸೊ ನಾನು ಇನ್ನೊಂದಿಷ್ಟು ಏನು ಹೇಳಬೇಕಂದ್ರೆ, ಯಾಕಂದರೆ ಭಾಳಷ್ಟು ಮಹಾನ್ ವ್ಯಕ್ತಿಗಳು, ಮಹಾತ್ಮರು ಗೃಹಸ್ಥ ಆಶ್ರಮಕ್ಕೆ, ಆಶ್ರಮದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಶ್ರೀಮದ್ ಭಾಗವತಮದಲ್ಲಿ. ಏನಂತ ಚರ್ಚೆ ಮಾಡಿದ್ದಾರೆ ಶ್ರೀಮದ್ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಈ ಗೃಹಸ್ಥ ಆಶ್ರಮ ಇದೆಯಲ್ಲ ಇದು ಅಂಧಕೂಪ ಅಂತ ಹೇಳ್ತಾರೆ.
ಗ್ರಹಮಂದಕೂಪ, ಗ್ರಹಮಂದಕೂಪ. ಅಂದಕೂಪ ಅಂದ್ರೆ ಏನು? ಕೂಪ ಅಂದ್ರೆ ಏನು? ಬಾವಿ. ಅಂದಕೂಪ ಅಂದ್ರೆ ಏನು? ಕತ್ತಲೆಯ ತುಂಬಿರುವಂತ ಬಾವಿ. ಯಾಕೆ ಹೇಳಿದ್ರಿ ತರ? ಯಾರಿಗಾದ್ರೂ ಆನ್ಸರ್ ಇದೆ? ಗೃಹಸ್ಥ ಆಶ್ರಮ ಅಂದಕೂಪ ಅಂತ ಹೇಳ್ತಾರೆ. ಇನ್ಕಂಪ್ಲೀಟ್ ಇಲ್ಲ ಅಂದ್ರೆ ಅದು ಏನ್ ಮಾಡುತ್ತೆ? ನಾನು ಮುಂದೆ ಹೇಳ್ತಾ ಇದ್ದೆ ಗೃಹಸ್ಥಾಶ್ರಮದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಗೃಹಸ್ಥಾಶ್ರಮ ಅಂದಕೂಪ ಅಂತಂದ್ರೆ ನಾವು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಇದ್ದರೂ ಕೂಡ ಬಹಳಷ್ಟು ತೊಂದರೆಗಳು ಬರುತ್ತೆ, ನಮ್ಮ ಸಾಧನೆಗೆ ಅಡೆತಡೆ ಆಗುವಂತ ಏನಾಗುತ್ತೆ, ತೊಡಕುಗಳು ಬಂದೇ ಬರುತ್ತೆ, ವಿಘ್ನಗಳು ಇದ್ದೇ ಇರುತ್ತೆ. ಯಾಕೆ? ಯಾಕಂದ್ರೆ ನಾವು ಬಹಳಷ್ಟು ಯಾವ ಸಂಪರ್ಕದಲ್ಲಿರ್ತೀವಿ? ಭೌತಿಕ ಸಂಪರ್ಕ ನಮಗೆ ಜಾಸ್ತಿ, ಭೌತಿಕ ವಿಚಾರಗಳು. ಯಾಕಂದ್ರೆ ಗೃಹಸ್ಥಾಶ್ರಮ ಅಂತಂದ್ರೆ ಗೃಹಸ್ಥರ ಕರ್ತವ್ಯ ಏನಿರುತ್ತೆ? ಮಡದಿ, ಮಕ್ಕಳು, ಇಂದ್ರಿಯಗಳ ಸಂತೃಪ್ತಿ ಮಾಡ್ಕೊಳ್ಳೋದು, ಮತ್ತೆ ಅನೇಕ ತರದ ಸಂಬಂಧಿಕರ ಜೊತೆ ನಾವು ಒಡನಾಟ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ನಾವು ಹಣ ಸಂಗ್ರಹಣೆ ಮಾಡ್ಬೇಕಾಗ, ಧನ ಸಂಗ್ರಹಣೆ, ಅರ್ಥ ವ್ಯವಸ್ಥೆ ಬೇಕಾಗತ್ತೆ. ಇದಕ್ಕೆಲ್ಲ ನಮ್ಗೆ ಏನಾಗತ್ತೆ? ಸಮಯ ವ್ಯರ್ಥವಾಗತ್ತೆ, ಹೌದಿಲ್ಲ? ಸೊ ನಮಗೆ ಆಧ್ಯಾತ್ಮಿಕ, ನಾವು ದಿನಂಪ್ರತಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇದ್ರು ಏನಾಗತ್ತೆ? ಕೆಲವೊಮ್ಮೆ ಇವೆಲ್ಲ ಒಂದು ವಿಘ್ನಗಳು, ಅಡೆತಡೆಗಳು ಬಹಳಷ್ಟು ಇದೆ. ಡಿಸ್ಟ್ರಾಕ್ಷನ್ ಅಂತಾರೆ, ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ ನಮಗೆ ಬಹಳಷ್ಟು. ಸೊ ಅದಕ್ಕೆ ಇದನ್ನ ನಾವೆಷ್ಟೋ ಬಹಳಷ್ಟು ಉದಾಹರಣೆಗಳು ನೋಡ್ತೇವೆ ನಾವು. ಎಷ್ಟೋ ಪ್ರಯತ್ನ ಮಾಡಿದ್ರು ಕೆಲವೊಮ್ಮೆ ನಮ್ಮನ್ನ ಆಧ್ಯಾತ್ಮಿಕ ಪ್ರಗತಿಯಿಂದ ಹಿಂದಕ್ಕೆ ಎಳೆದು ಇಲ್ಲಿಕ್ಕೆ ಬಹಳಷ್ಟು ವಿಘ್ನಗಳು ಬಂದೇ ಬರುತ್ತವೆ, ಅಡೆತಡೆಗಳು ಬಂದೇ ಬರುತ್ತೆ. ಮತ್ತು ನಾವು ಕೆಲವೊಮ್ಮೆ ಏನಾಗುತ್ತೆ, ಯಾಕಪ್ಪ ಸಾಕಾಯ್ತಪ್ಪ, ನಾನು ಎಷ್ಟು ಭಗವಂತನ ಪ್ರಾರ್ಥನೆ ಮಾಡಿದೇನೆ ಆದರೂ ನನಗೇನಾಗುತ್ತೆ, ವಿಘ್ನಗಳು ಅಡೆತಡೆಗಳು ಬರ್ತಾ ಇದೆ. ಓ ಕೆಲವೊಮ್ಮೆ ಏನಾಗುತ್ತೆ, ಓ ಭಗವಂತ ಇದಾನೂ ಇಲ್ಲೋ, ಕೃಷ್ಣ ಇದಾನ, ನನಗೇನು ಸಹಾಯ ಮಾಡ್ತಾನೇ ಇಲ್ಲ. ಈ ಥರ ನಾವು ಅಜ್ಞಾನದ ಕಡೆ ಹೋಗೋ ಚಾನ್ಸಸ್ ಭಾಳ ಇದೆ, ಹೌದಿಲ್ಲ? ನಮ್ಮ ಯಾಕಂದ್ರೆ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇದು ದುಃಖಾಲಯ ಮಶಾಶ್ವತಂ. ಕೃಷ್ಣನಿಗೆ ಇದನ್ನ ಯಾರು ಹೇಳಿದ್ದು? ಅರ್ಜುನನಿಗೆ ಹೇಳಿದ್ದು. ಇಲ್ಲಿ ಪ್ರತಿಯೊಂದು ಸಮಯದಲ್ಲೂ ದುಃಖ ತುಂಬ್ಕೊಂಡ್ಬಿಟ್ಟಿದೆ, ಯಾರಿಗೂ ಈ ದುಃಖದಿಂದ ಮುಕ್ತರಾಗಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ದುಃಖ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ಸೊ ಅದಕ್ಕೆ ಈ ಒಂದು ಗೃಹಸ್ಥ ಆಶ್ರಮ ಅನ್ನೋದು ಅಂದಕೂಪ, ಯಾಕಂದ್ರೆ ಇದು ನಮ್ಮನ್ನ ಅಜ್ಞಾನಕ್ಕೆ ತಗೊಂಡು ಹೋಗೋ ಚಾನ್ಸಸ್ ಬಹಳಷ್ಟಿದೆ. ನಾವೆಲ್ಲವನ್ನೂ ಮರೆತು ಬಿಡ್ಬೋದು. ಸಾಮಾನ್ಯವಾಗಿ ಜನರನ್ನು ನೋಡಿ, ನಾವು ಎಲ್ಲರೂ ಗೃಹಸ್ಥ ಆಶ್ರಮದಲ್ಲಿ ಮದುವೆ ಆಗಿದ್ದಾರೆ, ತಮ್ಮ ಜೀವನವನ್ನೇ ಮಾಡ್ತಾ, ತಮ್ಮ ಉಪಜೀವನವನ್ನು ಎಲ್ಲ ಮಾಡ್ತಾ ಇದ್ದಾರೆ, ಮಕ್ಕಳಿದ್ದಾರೆ, ಮಡದಿದ್ದಾರೆ. ಎಷ್ಟು ಜನರಿಗೆ ಆಧ್ಯಾತ್ಮಿಕದಲ್ಲಿ ಒಲವಿದೆ ಹೇಳಿ? ಆಧ್ಯಾತ್ಮಿಕ ಜೀವನ ನಮ್ಮ, ನಾನು ಹೇಳಿದೆ, ಒಂದು ನಮ್ಮ ಜೀವನವೇ ಒಂದು ಯಜ್ಞೆ ಅಂತ ನಾವು ಹೇಗೆ ಜೀವನ ಮಾಡ್ತಾ ಇದ್ದೇವೆ, ಆಗ್ತಾ ಇದೆಯಾ? ನಾವು ಎಲ್ಲ ನಮ್ಮ ಜೀವನದ ಕಾರ್ಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ 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 ಒಂದು ಬದ್ಧ ಸ್ಥಿತಿ ಇದೆಯಲ್ಲ, ನಮ್ಮನ್ನ ಅದನ್ನ ಮರೆಸ್ಲಿಕ್ಕೆ, ಆಧ್ಯಾತ್ಮಿಕದಿಂದ ಹಿಂದಕ್ಕೆ ಜಗ್ಲಿಕ್ಕೆ ಬಹಳಷ್ಟು ಅಡೆತಡೆಗಳು ನಮ್ಮನ್ನ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಂಬಂಧಿಕರಿರ್ಬೋದು, ಮಕ್ಕಳಿರ್ಬೋದು, ಹೆಂಡರು ಇರ್ಬೋದು, ಎಲ್ಲ ತರದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿರುವಂತ ನಮ್ಮ ಪರಿಸ್ಥಿತಿ ಇರ್ಬೋದು. ಸೊ ಇವೆಲ್ಲವೂ ನಮ್ಮನ್ನ ಏನ್ ಮಾಡ್ತದೆ, ಹಿಂದಕ್ಕೆ ಜಗ್ತಾ ಇದೆ. ಓ ಹೋಗ್ಬೇಡ, ಅದರಲ್ಲಿ ಮುಂದೆ ಹೋಗ್ಬೇಡ, ನಿಂದು ಬಹಳಷ್ಟು ಕಾರ್ಯಗಳಿದೆ ಮಾಡೋದು. ಒಂದು ಜನ್ಮಾಷ್ಟಮಿಯಲ್ಲಿ ಒಂದು ನಾಟಕ ನೋಡಿದ್ರಲ್ಲ, ಕೈಲಾಸನ. ಸೊ ಈಗ ನಂದು ಈಗ ನಾನು ಇನ್ನು ಶಾಲೆ ಕಲಿತಾ ಇದ್ದೀನಿ, ಈಗ ನಾನು ಮದುವೆ ಆಗ್ತಾ ಇದ್ದೀನಿ, ಈಗ ನಾನು ಮಕ್ಕಳಾಗಿದ್ದಾರೆ, ಅವ್ರ ಮಕ್ಕಳು ಮದುವೆ ಮಾಡ್ಬೇಕು. ಇದೇ ತರ ನಾವು ಫುಲ್ ಫ್ಲೆಜ್ಡ್ ನಾವೇನ್ ಮಾಡೋಕ್ಕಾಗೋದಿಲ್ಲ, ಆಧ್ಯಾತ್ಮಿಕತೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬಹಳಷ್ಟು ಅಡೆತಡೆಗಳು ಇರುತ್ತೆ. ಮತ್ತು ನಾವು ಏನ್ ಬಹಳಷ್ಟು ಸಮಯದಲ್ಲಿ ಏನಾಗುತ್ತೆ, ನಮಗೆ ನಾವು ಇದನ್ನು ಬಿಟ್ಬಿಡ್ಬೋದು. ಯಾಕಂದ್ರೆ ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ ನೋಡಿ. ನಾವು ಹೇಳಿದ್ವಿ ಅಂದಕೂಪ ಹೇಳಿದ್ವಿ, ದುಃಖಾಲಯ ಹೇಳಿದ್ವಿ, ದುಃಖಾಲಯ ಅಂತ ಹೇಳಿದ್ವಿ ನೋಡ್ರಿ. ಬಹಳಷ್ಟು ಜನ ನೋಡ್ರಿ ಬೆಂಗಳೂರಲ್ಲಿ, ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ, ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ ಅಲ್ಲಿ ಇರ್ತಾರೆ. ಅವ್ರ ಹೆಂಗೆ ದುಃಖ ಇದೆ ಅವ್ರಿಗೆ? ಅವ್ರ ಯಾಕೆ ಅಂದಕೂಪದಲ್ಲಿದ್ದಾರೆ? ಅವ್ರಲ್ಲಿ ಜ್ಞಾನ ಇದೆ ಅಂತ ಅನ್ಬೋದಲ್ವಾ ನಾವು? ಸೊ ಬಹಳಷ್ಟು ಐಶ್ವರ್ಯಮಯವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಮಿಲಿಯನಿಯರ್ ಒಬ್ಬ ಯಾರೋ ಹೇಗೋ ಕೋಟಿಗಟ್ಟಲೆ ಹಣ ಸಂಪಾದಿಸ್ತಾ ಇದ್ದಾರೆ. ಅವ್ರು ಸುಖವಾಗಿಲ್ವಾ? ಅವ್ರು ಅಜ್ಞಾನದಲ್ಲಿದ್ದಾರಾ?
ಅಜ್ಞಾನದಲ್ಲಿದ್ದಾರ ಇಲ್ವಾ? ಯಾಕೆ? ನಿಜವಾದ ತತ್ವವನ್ನು ತಿಳ್ಕೊಂಡಿಲ್ಲ ಅವರು. ಅವರಿಗೆ ನಾವು ಸತ್ತ ಮೇಲೆ ಏನಾಗ್ತೇವೆ ಅನ್ನೋದು ಗೊತ್ತಿಲ್ಲ. ಮುಂದಿನ ಜೀವನದ ಬಗ್ಗೆ ಈಗ ಅವರು ಎಲ್ಲೋ ಹಿಂದೆ ಮಾಡಿದ ಒಂದು ಪುಣ್ಯ ಸಂಗ್ರಹ ಇದೆ, ಆ ಪುಣ್ಯದಿಂದ ಏನ್ ಮಾಡ್ತಾರೆ, ಈ ಭೋಗವನ್ನ ಮಾಡ್ತಾ ಇದ್ದಾರೆ, ಭೋಗವನ್ನು ಮಾಡ. ಆದ್ರೆ ಅವ್ರಿಗೆ ಅದರ ಅರಿವಿಲ್ಲ, ನನಗೆ ಇದು ಹಿಂದೆ ಜನ್ಮ ಮಾಡಿದ ಪುಣ್ಯದಿಂದ ನನಗೆ ಈ ಸರವಾದ ಒಂದು ವ್ಯವಸ್ಥೆ ಸಿಕ್ಕಿದೆ ಅನ್ನೋದು ಅರಿವಿಲ್ಲ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಇದು ನನ್ನ ಪ್ರಯತ್ನ, ನಾನು ಸಣ್ಣವಿದ್ದಾಗಿದ್ದ ಬಹಳ ಪ್ರಯತ್ನ ಪಟ್ಟೆ, ಸರಿಯಾಗಿ ಓದಿದೆ ಸ್ಕೂಲಲ್ಲಿ, ಸರಿಯಾಗಿ ನಾ ಕ್ರಿಕೆಟ್ ಆಡಿದೆ, ಸರಿಯಾಗಿ ನಾನು ಅದನ್ನ ಮಾಡಿದೆ ಇದನ್ನ ಮಾಡಿದೆ, ನನ್ನ ಸಕ್ಸಸ್ ಏನಾಗಿದೆ, ನಾನು ಮಾಡಿದ ಪ್ರಯತ್ನದಿಂದ ನಾನು ಈ ಹಂತಕ್ಕೆ ಬಂದಿದ್ದೇನೆ, ಅದು ನನ್ನ ಭೋಗಿಸೋ ಒಂದು ನನಗೆ ಆ ಅಧಿಕಾರ ಇದೆ, ಹಕ್ಕು ಇದೆ ಅಂತ ನಾವು ಏನ್ ಮಾಡ್ತೀವಿ. ಸೊ ಆ ತರ ನಾವು ಮಾಯೆಯಲ್ಲಿ ಅಂಧಕೂಪ ಇದೆ, ಅಂಧಕೂಪ ಅಜ್ಞಾನದಲ್ಲಿ ಹೋಗೋದೇ ನಮ್ದೇನು ಅಂಧಕೂಪ. ನಾವು ಸರಿಯಾದ ಒಂದು ಈ ಮಾರ್ಗವನ್ನು ಮಾಡೋದು, ಭಕ್ತಿ ಮಾರ್ಗವನ್ನು ಮಾಡೋಲ್ಲ, ಆಧ್ಯಾತ್ಮಿಕತೆಯನ್ನು ಪ್ರಗತಿಯಲ್ಲಿ ನಾವು ತೊಡಗಿಸ್ಕೊಳ್ಳೋದಿಲ್ಲ. ನಾವು ಭಗವಂತನ ವಿಚಾರದಿಂದ, ಭಗವಂತನ ಚಿಂತನೆಯಿಂದ ದೂರ ಹೋಗ್ತೇವಲ್ಲ, ಅದೇನಾಗತ್ತೆ, ಅದು ಅಂಧಕೂಪ, ಅಜ್ಞಾನ ಆಗತ್ತೆ. ನಾವು ಭಗವಂತನಲ್ಲಿ, ಭಗವಂತನ ಹತ್ತಿರ ಬರಲಿಕ್ಕೆ ಪ್ರಯತ್ನ ಮಾಡ್ತೇವಲ್ಲ, ಅದು ಜ್ಞಾನ ಕೂಪ ಆಗತ್ತೆ. ಜ್ಞಾನದಿಂದ ಕೂಪ ಆಗೋದಿಲ್ಲ, ಮತ್ತದು ನಮ್ಮನ್ನು ಮೇಲಕ್ಕೆ ಎಬ್ಬಿಸುತ್ತೆ, ಬಾವಿಯಿಂದ ಮೇಲೆ ಬರ್ತೇವೆ ನಾವು. ಸೊ ಅದಕ್ಕೆ ಪ್ರಹ್ಲಾದ್ ಮಹಾರಾಜರು ಗೃಹಸ್ಥಾಶ್ರಮಕ್ಕೆ ಏನಾಗ್ತದೆ, ಯಾಕಂದ್ರೆ ಹಿರಣ್ಯಕಶಿಪು ಹೇಗಿದ್ದ ಅವನು, ಅವನು ಆಗಿನ ಸಮಯದಲ್ಲಿ ಎಲ್ಲರಿಂದ ಪೂಜಿಸಲ್ಪಟ್ಟಿದ್ದ ಒಂದು, ಯಾಕಂದ್ರೆ ಇಂದ್ರರು ಎಲ್ಲ ದೇವತೆಗಳು ಅವನನ್ನು ಪೂಜೆ ಮಾಡ್ತಾ ಇದ್ರು, ಯಾಕಂದ್ರೆ ಅವನಿಗೆ ಅಷ್ಟು ಶಕ್ತಿ ಇತ್ತು, ಬ್ರಹ್ಮನಿಂದ ವರ ಪಡ್ಕೊಂಡಿದ್ದ, ಸಾವೇ ಇಲ್ಲದಂತೆ ವರ ಪಡ್ಕೊಂಡಿದ್ದ, ಬ್ರಹ್ಮನನ್ನು ಮೋಹಿತ ಮಾಡಿ ಏನ್ ಮಾಡಿದ, ನಾನು ನೆಲದಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ರಾತ್ರಿ ಸಾಯಬಾರದು, ಹಗಲು ಸಾಯಬಾರದು, ಯಾವ ಮನುಷ್ಯರಿಂದನೂ ಸಾಯಬಾರದು, ಯಾವ ಜೀವಿಗಳಿಂದನೂ ಸಾಯಬಾರದು, ಈ ತರ ವರ ಪಡ್ಕೊಂಡಿದ್ದ, ಅಂದ್ರೆ ಇವನಿಗೆ ಸಾವೇ ಇಲ್ಲ. ಸೊ ಆ ತರ ವರ ಪಡ್ಕೊಂಡಿದ್ರು, ಅವನಿಗೇನಾಯ್ತು, ಅವನು ಇಷ್ಟೆಲ್ಲ ಶಕ್ತಿ ಅಂತ, ಅಷ್ಟೆಲ್ಲ ಐಶ್ವರ್ಯ ಇತ್ತು, ಎಲ್ಲ ಇತ್ತು, ಆದ್ರೆ ಅವನು ಭಗವಂತನ ವಿರೋಧಿಯಾಗಿದ್ದ, ಭಗವಂತನನ್ನ ಪೂಜಿಸುವವರನ್ನ ಸತೆ ವಿರೋಧ ಮಾಡ್ತಾ ಇದ್ದ. ಅವನೇನ್ ಹೇಳ್ತಾ ಇದ್ದ, ನಾನೇ ದೇವರು, ನನ್ನಿಂದನೇ ಎಲ್ಲ ಗಾಳಿ ಬೆಳಕು ಎಲ್ಲ ಬರ್ತಾ ಇದೆ, ಆ ತರ ಶಕ್ತಿ ಇತ್ತು ಅವನಿಗೆ. ಅವನ್ನೆಲ್ಲರನ್ನು ದೇವತೆಗಳನ್ನು ಹತೋಟಿಯಲ್ಲಿಟ್ಟಿದ್ದ, ಗಾಳಿ ಬೇಕಾದ್ರೆ ವಾಯುವಿಗೆ ಆದೇಶ ಕೊಟ್ರೆ ಅವನಿಂದ ಗಾಳಿ ಬರ್ತಾ ಇತ್ತು, ಮಳೆ ಬೇಕಾದ್ರೆ ಆದೇಶ ಕೊಟ್ರೆ, ಆ ತರ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದ, ಅಷ್ಟು ಶಕ್ತಿ ಇತ್ತು ಅವನಿಗೆ. ಆದ್ರೂ ಅವನೇನಾದ, ಭಗವಂತ ಅವನ ತಾನೇನ್ ಅನ್ಕೊಂಡ, ತಾನೇ ದೇವರು ಅನ್ಕೊಂಡಿರೋದ್ರಿಂದ, ಅಜ್ಞಾನದಲ್ಲಿ ಹೋಗಿದ್ದರಿಂದ ಅವನು ಏನಾದ, ನಾಶ ಹೊಂದಿದ. ಸೊ ಅಂದ್ರೆ ನಾವು ಭಗವಂತನ ಚಿಂತನೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸೋದ್ರಿಂದ ನಾವೇನಾಗ್ತೀವಿ, ಈ ಅಜ್ಞಾನ ಕೂಪದಿಂದ ಹೊರಗೆ ಬರ್ತೀವಿ. ಆಮೇಲೆ ನಮಗೆ ಈ ಸಂಸಾರ ಕ್ರಮೇಣ ಇರುತ್ತೆ, ಇದು ಕ್ರಮೇಣ. ನಾವು ಇಮಿಡಿಯೇಟ್ ಆಗಿ ನನಗೆ ಇವತ್ತು ಭಗವಂತನ ಸ್ಮರಣೆ ಮಾಡಿದೆ, ನಾ ಭಗವಂತನ ಪೂಜೆ ಮಾಡ್ತಾ ಇದ್ದೀನಿ, ಇದು ನನ್ನ ಇಮಿಡಿಯೇಟ್, ಯಾಕಂದ್ರೆ ನಮ್ಮ ಅನೇಕ ತರಹದ ಕರ್ಮಗಳ ಬಂಧನದಲ್ಲಿದ್ದೇವೆ ನಾವು. ಅನೇಕ ನಮ್ಗೆ ಗೊತ್ತಿಲ್ಲ ನಮ್ಮ ಹಿಂದಿನ ಕರ್ಮಗಳು ಪಾಪಗಳು ಎಷ್ಟಿವೆ ಅಂತ ಹೇಳಿ. ಸೊ ಕೃಷ್ಣ ಬಹಳ ಕರುಣಾಮಯಿ. ಹೇಗೆ ಕರುಣಾಮಯಿ? ಅವನು ನಮ್ದು ನಮ್ಮ ಜೀವನದಲ್ಲಿ ನಾವು ಮಾಡಿರುವಂಥ ಪಾಪಗಳು ಹೆಚ್ಚಾಗಿದೆ, ಬಟ್ ನಾವು ಮಾಡಿರುವಂಥ ಪುಣ್ಯಗಳು ಸ್ವಲ್ಪ ಇದೆ. ಅವನೇನ್ ಮಾಡ್ತಾನೆ, ಎಲ್ಲ ಪಾಪಗಳ ಪ್ರತಿಫಲನು ಒಮ್ಮೆಗ್ಲೇ ಕೊಡೋದಿಲ್ಲ, ಒಮ್ಮೆಲೇ ಕೊಟ್ಟರೆ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ. ನೋಡ್ಬೋದು ಕೆಲವೊಬ್ರು ಎಷ್ಟು ಕಷ್ಟ ಬಂದಿರುತ್ತೆ, ನಮ್ ನೋಡಿದ್ರೆ ನಮ್ಮ ಜೀವನ ಆ ಥರ ಇರುತ್ತೆ ಕೆಲವು ಸೂಚಿ. ಕೃಷ್ಣ ಏನ್ ಮಾಡ್ತಾನೆ, ನಮ್ಮ ಪುಣ್ಯದ ಫಲದ ಕರ್ಮಗಳನ್ನ ಮತ್ತು ಪಾಪದ ಕರ್ಮಗಳನ್ನ ಮಿಶ್ರಣ ಮಾಡಿ, ಸ್ವಲ್ಪ ಸ್ವಲ್ಪ ಮಿಶ್ರಣ ಮಾಡಿ, ಸೊ ಅನ್ನ ಆ ಥರದ ಒಂದು ನಮಗೆ ಜೀವನವನ್ನು ಮಾಡಲಿಕ್ಕೆ ಆ ಥರ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಸೊ ಎಲ್ಲ ಕರ್ಮಗಳನ್ನು ಪಾಪಗಳಾದ ಒಂದು ಕರ್ಮವನ್ನು ಒಮ್ಮಾಗಲೇ ಹಾಕಿಬಿಟ್ರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಸೊ ನಾವು ಹೇಳ್ತಾರೆ, ನಾವು ಜೀವನದಲ್ಲಿ ಒಂದು ದಿನದಲ್ಲಿ ನಾವು 10 ಜನ್ಮಕ್ಕಾಗುವಂಥ ಕರ್ಮಗಳನ್ನು ಮಾಡ್ತೇವೆ ಅಂತ, 10 ಒಂದು ದಿನದಲ್ಲಿ ಅಷ್ಟು ಪಾಪ ಪುಣ್ಯಗಳು ನಮ್ಮಲ್ಲಿ ಬರುತ್ತೆ. ಅದಕ್ಕೆ ನಾವು ಯಾಕೆ ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಎದಕ್ಕೆ, ಭಗವಂತನ ನಾಮಸ್ಮರಣೆ. ಸೊ ನಾನು ಹೇಳಿದೆ ಮೊದಲೇ, ನಮ್ಮ ಜೀವನ ಒಂದು ಯಜ್ಞವಾಗಬೇಕು ಅಂತ, ಪ್ರತಿದಿನದ ಕಾರ್ಯಗಳು ನಮ್ದು ಏನಾಗಬೇಕು, ಯಜ್ಞ ಆಗಬೇಕು, ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ. ನಾವು ನಮ್ಮ ಉದ್ದೇಶ ಏನಪ್ಪ, ನಾವು ಬೆಳಗ್ಗೆ ಎದ್ದು ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ಸ್ನಾನ ಶೌಚ ಆಹಾರ ಮಾಡೋದು ಎಲ್ಲವ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ಅದನ್ನ ಏನ್ ಮಾಡಬೇಕು, ಭಗವಂತನಿಗೆ ಆಗಿ ಅರ್ಪಣೆ ಮಾಡಿ,
ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಕಾರ್ಯಗಳನ್ನ ಮಾಡಿದ್ರೆ ಅದು ಭಗವಂತನಿಗೆ ಯಜ್ಞ ಆಗತ್ತೆ. ನಾವು ಮಾಡುವುದು, ನಾವು ಜೀವಿಸುವುದು ಒಂದು ಯಜ್ಞ ಆಗತ್ತೆ. ಅದನ್ನು ಬಿಟ್ಟು ನಾವು ಹೊರಗೆ ಬಂದ್ರೆ ನಾವು ಅಂಧಕಾರದಲ್ಲೇ ಬೀಳ್ತೀವಿ, ಅಂಧಕೂಪದಲ್ಲಿ. ನಮ್ಮ ಗೃಹಸ್ಥಾಶ್ರಮ ಏನಾಗುತ್ತೆ, ಏನಾಗುತ್ತೆ, ಗೃಹಮಂದ ಕೂಪಂ, ದೊಡ್ಡದಾದ ಒಂದು ಕತ್ತಲೆ ತುಂಬಿರುವಂತ ಒಂದು ಬಾವಿ ಆಗತ್ತೆ. ಸೊ ಅದಕ್ಕೆ ನಾವು ಹೆಚ್ಚು ಹೆಚ್ಚು ಇಲ್ಲಿ ಈ ಶ್ಲೋಕದಲ್ಲಿ ನಾನು ಹೇಳಿದ್ದೆ, ಓದ್ತಾ ಇದ್ದೆ, ಇಲ್ಲಿ ಲಾಸ್ಟ್ನೇ ಹೇಳ್ತಾರೆ ಪ್ರಭುಪಾದರು, ಸತತಂ ಮತ್ತು ನಿತ್ಯ ಸಹ ಎಂದರೆ ಸದಾ, ಕ್ರಮ ತಪ್ಪಿಸದೆ ಅಥವಾ ಪ್ರತಿನಿತ್ಯವು ಎಂದರ್ಥ. ಸತತಂ, ಈಗ ಮೊದಲನೇ ಸತತಂ ಹೇಳ್ತಾರಲ್ಲ ನಿತ್ಯ, ಸತತಂ ಮತ್ತು ನಿತ್ಯ ಸಹ ಎಂದರೆ ಸದಾ, ಕ್ರಮ ತಪ್ಪಿಸದೆ ಮತ್ತು ಪ್ರತಿನಿತ್ಯವು ಎಂದರ್ಥ. ಸೊ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಧ್ಯಾತ್ಮಿಕತೆ ಅನ್ನೋದ್ರೆ ಏನದು, ಯಾವಾಗ ಬೇಕಾದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ತರ ಆಧ್ಯಾತ್ಮಿಕತೆ ಆಗ್ಬಾರ್ದು. ಕೃಷ್ಣನ ಸ್ಮರಣೆ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ನಿತ್ಯ ಸಹ. ಈಗ ಯಾರೋ ಒಬ್ರು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಡ್ರಾಮಾ ಪ್ರಾಕ್ಟೀಸ್ ಗೊತ್ತಿಲ್ಲ, ಈಗ ಗೊತ್ತಿಲ್ಲ, ಈಗೆಲ್ಲ ಸಿನಿಮಾ ಬಂದು ಏನೋ ಸ್ಕ್ರಿಪ್ಟ್ ಓದಿ ಬಂದು ಅಲ್ಲಿ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹಳ್ಳಿಯಲ್ಲಿ ನಾವು ಸಣ್ಣರಿದ್ದಾಗ ನೋಡ್ತಾ ಇದ್ವಿ, ಡ್ರಾಮಾ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅವರು ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಆ ಡೈಲಾಗ್ಸು, ಅದಕ್ಕೆ ಆ್ಯಕ್ಷನ್ಸು, ಅದೇನು ಪ್ರತಿನಿತ್ಯ, ಅದಕ್ಕೆ ತಮಿಳ್ ಉರ್ದು ತಾಲೀಮ್ ಅಂತ ಹೇಳ್ತಾರೆ, ತಾಲೀಮ್. ಸೊ ಪ್ರತಿನಿತ್ಯ ಏನು ಅದು ಪ್ರಾಕ್ಟೀಸ್ ನಡೀತಾ ಇತ್ತು. ಅವರು ಡೈಲಾಗ್ಸ್ ಬಾಯಾಟ್ ಹಾಕಬೇಕು, ಆ ನಿತ್ಯ ರಾತ್ರಿ ಬರಬೇಕು ಅಲ್ಲಿ, ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಅದೇ ಒಂದು ಕಾನ್ಸಿಯಸ್ನಲ್ಲೇ ಇರ್ತಾಯಿದ್ರು ಅವರು. ರೈತರು ಎಸ್ಪೆಷಲಿ ರೈತರು ಡ್ರಾಮಾ ಮಾಡ್ತಾ ಇರ್ಬೇಕಾದ್ರೆ, ಅವ್ರು ಹೊಲದಲ್ಲಿ ದಿನನಿತ್ಯ ಹಗಲು ಎಲ್ಲ ಕೆಲಸ ಮಾಡಿ ಬರ್ತಾಯಿದ್ರು, ಆದರೆ ಅವ್ರ ಮನಸ್ಥಿತಿ ಏನಿರ್ತಿತ್ತಂದ್ರೆ ಆ ಡ್ರಾಮಾದ ಡೈಲಾಗ್ ನೆನಪು ಮಾಡ್ಕೊತನ ಕೆಲಸ ಮಾಡ್ತಾಯಿದ್ರು, ತನ್ನ ಸ್ಕ್ರಿಪ್ಟನ್ನ, ತನ್ನ ಪಾತ್ರವನ್ನೇ ನೆನಪು ಮಾಡಿದ್ರು. ಸೊ ಮತ್ತೆ ರಾತ್ರಿ ಬಂದು ಅಲ್ಲಿ ಅಭ್ಯಾಸ ಮಾಡ್ತಾಯಿದ್ರು, ಅದು ನಿತ್ಯ ಪ್ರತಿನಿತ್ಯನೂ ಹಾಕ್ತಾ ಇತ್ತು. ಅದಕ್ಕೇನು ಆಮೇಲೆ ಅವರು ಒಂದು ವರ್ಷದ ಹಿಂದ್ಗಡೆ ಆಮೇಲೆ ಏನು ಮಾಡ್ತಿದ್ರು, ಆ ಡ್ರಾಮಾ ಆ್ಯಕ್ಚುಯಲ್ ಆಗಿ ಮಾಡ್ತಾಯಿದ್ರು. ಸೊ ಅದೇ ಥರ ಇಲ್ಲಿ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಅಂದರೆ ನಾವು ಸಾಧನ ಅಂತ ಹೇಳ್ತೀವಿ, ಸಾಧನೆಗೆ ಏನಂತೀವಿ, ಪ್ರಾಕ್ಟೀಸ್. ಸೊ ನಾವು ಈಗ ಸಾಧ್ಯ ಸಾಧನ, ಸೊ ನಮಗೆ ಸಾಧ್ಯ ಗೊತ್ತು, ಅದಕ್ಕೆ ಏನು ಬೇಕು, ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು, ನಾವು ಸಾಧನವನ್ನು ಮಾಡಬೇಕು. ಸಾಧ್ಯ ಯಾವುದು, ಭಗವಂತ ಕೃಷ್ಣ ಸಾಧ್ಯ, ಮತ್ತು ನಮ್ಮದು ಸಾಧನ ಏನು, ಅಲ್ಲಿಗೆ ಹೋಗುವಂಥ ಮಾರ್ಗ. ಸೊ ನಾವು ಪ್ರಯತ್ನ ಏನಿದೆಯಲ್ಲ ಸಾಧನ, ಅದಕ್ಕೇನು ಸಾಧನ ಅಂದ್ರೇನು, ನಾವು ದಿನನಿತ್ಯ ಸಾಧನ ಅಂದ್ರೆ ಪ್ರಾಕ್ಟೀಸ್ ಮಾಡೋದು. ಸೊ ನಾವೀಗ ಆ ಒಂದು ಹಂತದಲ್ಲಿಲ್ಲ, ಯಾವುದು ನಮ್ಮ ಏನು ಜಸ್ಟ್ ಕೃಷ್ಣ ಅಂತ ಕರೆದ್ಮೇಲೆ ಕೃಷ್ಣ ಬರುವಂಥ ಒಂದು ಸ್ಥಿತಿಯಲ್ಲಿಲ್ಲ ನಾವು. ಕೃಷ್ಣ ಬಂದು ನಮಗೆ ಆಗ್ತಾ ಇದೆ, ಎಲ್ಲ ಕ್ರಮೇಣವಾಗಿ ಆಗ್ತಾ ಇದೆ ನಮ್ಮ ಕರ್ಮಗಳು. ದಿನನಿತ್ಯ ನಾವು ನಾಮಸ್ಮರಣೆ ಮಾಡೋದ್ರಿಂದ ಕ್ರಮೇಣ ನಮ್ಮ ಎಲ್ಲ ಪಾಪ ಎಲ್ಲನೂ ನಾಶವಾಗ್ತಾ ಇದೆ. ಈಗ ಫ್ಯಾನ್ ಆಫ್ ಮಾಡಿದ್ಮೇಲೆ ಇಮಿಡಿಯೇಟ್ ಫ್ಯಾನ್ ನಿಲ್ಲಲ್ಲ, ಅದ್ರ ರೊಟೇಷನ್ ಇರುತ್ತಲ್ಲ, ಆ ರೊಟೇಷನಿಂದ ಅದು ಇನ್ನೂ ರೊಟೇಟ್ ಆಗ್ತಾ ಇರುತ್ತೆ, ಆದರೆ ಸ್ವಿಚ್ ಆಗಿ ಆಫ್ ಆಗಿಬಿಟ್ಟಿದೆ. ಅದೇ ಥರ ನಮ್ಮ ಕರ್ಮಗಳು, ನಾವು ಭಗವದ್ಭಕ್ತಿಯಲ್ಲಿ ನಿತ್ಯವಾಗಿ ನಾವು ಭಗವದ್ಭಕ್ತಿಯನ್ನು ಮಾಡ್ತಾ ಇದ್ರೆ ನಮ್ಮ ಪಾಪ ಕರ್ಮಗಳು ನಿಂತು ಹೋಗಿರುತ್ತೆ, ಆದರೆ ನಾವು ಹಿಂದೆ ಮಾಡಿದಂಥ ರೊಟೇಷನ್ ಇರುತ್ತಲ್ಲ ಅದು ಇನ್ನೂ ಇರೋದ್ರಿಂದ ನಮಗೆ ಆ ಕಷ್ಟಗಳು, ನಮಗೆ ಆ ಥರ ಒಂದು ಕರ್ಮದ ಪ್ರತಿಫಲ ಕಾಣಿಸ್ಕೊಳುತ್ತೆ ಅಷ್ಟೇ, ಆದರೆ ನಮ್ಮದು ಕರ್ಮಗಳು ನಾಶವಾಗಿರುತ್ತೆ ಆಲ್ಮೋಸ್ಟ್. ಸೊ ಅದಕ್ಕೆ ನಾವು ಇದಕ್ಕೆ ಧೃತಿಗೆ ಹೊಂದಬಾರ್ದು, ಏನೋ ಕಷ್ಟಗಳು ಬರುತ್ತೆ ನಮ್ಮ ಜೀವನದಲ್ಲಿ, ನಾನು ಇಷ್ಟೆಲ್ಲ ಭಕ್ತಿ ಮಾಡ್ತಾ ಇದ್ದೀನಿ, ನನಗಿನ್ನೂ ಕಷ್ಟಗಳು ಬರ್ತಾ ಇದೆ, ಇಷ್ಟೆಲ್ಲ ನಾವು ಪ್ರಗತಿಯನ್ನು ನಾವು ದಿನ ಭಕ್ತರ ಸೇವೆ ಮಾಡ್ತೇನೆ, ಅದು ಆ ಸೇವೆ ಮಾಡ್ತೀನಿ, ಈ ಸೇವೆ ಮಾಡ್ತಾ ಇದ್ದೀವಿ, ಎಲ್ಲ ಯಾವಾಗಲೂ ಮಾಡ್ತಾ ಇದ್ದೀವಿ, ಆದರೂ ನಮಗೆ ಕಷ್ಟ ಬರ್ತಾ ಇದೆ. ಸೊ ಬರುತ್ತೆ, ಕೆಲವು ಹಂತದಲ್ಲಿ ಇರುತ್ತೆ, ಮತ್ತೆ ಅದು ಸಂಪೂರ್ಣವಾಗಿ ನಾಶ. ನಾವು ಧೃತಿಗೆ ಬಿಡಬಾರ್ದು. ನಾವು ನೋಡ್ಬೋದು ಈ ಭಗವದ್ಗೀತೆ ಅರ್ಜುನನಿಗೆ ಹೇಳಿದ್ದು, ಅರ್ಜುನ ಮತ್ತು ನಾಲ್ಕು ಜನ ಅವರ ತಮ್ಮಂದಿರು ಅಣ್ಣಂದಿರು, ವಿಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ಇವರು ಭಗವಂತನ ಭಕ್ತಿಯಲ್ಲಿ ನಿರತರಾದವರು ಯಾವಾಗಲೂ. ಆದರೂ ಅವ್ರಿಗೆ ಏನಾಗಿತ್ತು, ಅವರು ಕರ್ಮಗಳಿಂದ ಕಷ್ಟ ಬಂದಿರಲಿಲ್ಲ ಅವ್ರಿಗೆ, ಯಾಕಂದರೆ ಅವರು ಶುದ್ಧ ಭಕ್ತರು, ಅವರು ಪಾಪ ಕರ್ಮ ಮಾಡಿದ್ರು ಅದಕ್ಕೆ ಅವ್ರಿಗೆ ಕಷ್ಟ ಇತ್ತಂತ ನಾವು ತಿಳ್ಕೊಳ್ಳೋದು ತಪ್ಪಾಗತ್ತೆ. ಯಾರಿಗೆ ಪಾಂಡವರಿಗೆ ಅಷ್ಟು ಕಷ್ಟ ಬಂದಿದೆ, ಅದು ಭಗವಂತನ ಒಂದು ಒಂದು ಪ್ಲ್ಯಾನ್, ಅವನೊಂದು ಪ್ಲ್ಯಾನ್ ಆಗಿತ್ತದು. ಸೊ ಯೋಜನೆ, ಭಗವಂತನ ಒಂದು ಯೋಜನೆ, ಅದನ್ನು ಯಾರಿಗೆ ತೋರಿಸ್ಕೊಳ್ಳಿಕ್ಕೆ, ನಮಗೆ ಸಾಮಾನ್ಯ ಜನರಿಗೆ ತೋರಿಸ್ಕೊಳ್ಳಿಕ್ಕೆ. ಕಷ್ಟಗಳು ಇದ್ದರೂ, ಎಷ್ಟೇ ಕಷ್ಟಗಳು ಬಂದರೂ ಅವರ ಜೀವನದಲ್ಲಿ ಅವರು ಅಧರ್ಮದ ಮಾರ್ಗವನ್ನು ಹಿಡಿಲಿಲ್ಲ, ಧರ್ಮವನ್ನೇ ಮಾಡಿದರು, ಭಗವಂತನ ಸಹಾಯ ಭಗವಂತನ ಸೇವೆಯಲ್ಲೇ ಇದ್ದರು, ಭಗವಂತನ ಮಾರ್ಗದರ್ಶನದಲ್ಲೇ ತಮ್ಮ ಜೀವನವನ್ನು ಮಾಡ್ತಾ ಇದ್ರು. ಸೊ ಅವರ ಒಂದು ಜೀವನದ ಉದಾಹರಣೆಯನ್ನು ನೋಡಿಕೊಂಡು ನಾವು ಅವರ ಕಷ್ಟಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಕಷ್ಟಗಳು ಏನೂ ಇಲ್ಲ, ಅದಿಲ್ಲ
ಗೊತ್ತಲ್ಲ ಏನೇನು ಕಷ್ಟಪಟ್ಟರು ಅವರು ಅನ್ನೋದು. ಅವರು ಭಿಕ್ಷೆ ಬೇಡಿನೂ ಜೀವನ ಮಾಡಿದರು ಗೊತ್ತಿಲ್ಲ ಯಾವ ಅಜ್ಞಾತವಾಸದಲ್ಲಿ ಇದು ಅವರು ಇದರಲ್ಲಿ ಹೊರಗಿನ ಮನೆಯಲ್ಲಿ ಸುಟ್ಟಾಗ ಅವರು ವರ್ಷಾನುಗಟ್ಟಲೆ ಕಾಡಿನಲ್ಲಿ ಇದ್ದು ಕಾಡಿನಲ್ಲಿ ಇರಬೇಕಾದ್ರೆ ಏನು ಕಷ್ಟ ಇರುತ್ತೆ ಗೊತ್ತಿಲ್ಲ ಯಾರಿಗೂ ಅದ್ರ ಬಗ್ಗೆ ಇಮ್ಯಾಜಿನ್ ಗೊತ್ತಿಲ್ಲ ನಮಗೆ ಕಾಡಿನಲ್ಲಿ. ಓ ಕಾಡಿನಲ್ಲಿ ಹಣ್ಣು ಸಿಗುತ್ತೆ, ಕಾಡಿನಲ್ಲಿ ಅದು ಸಿಗುತ್ತೆ, ತಿಂತಾರೆ ಇರ್ತಾರೆ ಅಂತ. ಕಾಡಿನಲ್ಲಿ ಉಪ್ಪು ಸಿಗುವುದಿಲ್ಲ. ಸೊ ನಮಗೆ ಒಂದಿನ ಏನಾದರೂ ಅವ್ರು ಏನೋ ಒಂದು ಕುದಿಸ್ಕೊಂಡು ತಿನ್ಬೇಕಾದ್ರೂ ಅಗ್ನಿ ಮಾಡ್ಕೋಬೋದು, ಆದರೆ ಒಂದೇನೋ ಕುದಿಸ್ಕೊಂಡು ತಿನ್ಬೇಕಾದ್ರೆ ಸೊ ಸಪ್ಪಂದು ಯಾರಾದ್ರೂ ಕೊಟ್ಟರೆ ತಿಂತಾರ? ಈಗೆಲ್ಲ ಶಾಪ್ಸ್ ಇದೆ, ನಾವು ಉಪ್ಪು ಹೋಗಿ ತೊಗೊಂಬಂದು ಹಾಕೊಂಡು ತಿಂತೀವಿ. ಕಾಡಿನಲ್ಲಿ ಇರಬೇಕಾದ್ರೆ ಉಪ್ಪು ಸಿಗೋಲ್ಲ, ನೀರು ಸರಿಯಾಗಿ ಸಿಗಲ್ಲ, ನದಿ ದಂಡೆಯಲ್ಲಿ ಇರ್ಬೇಕು. ಸೊ ಇಟ್ ಈಸ್ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇರುತ್ತೆ. ಹಾಂ, ನಮಗೊಂದೇನೋ ಒಂದು ತರಕಾರಿ ಹಾಗೆ ಕುಡಿಸಿ ಅದಕ್ಕೆ ಉಪ್ಪು ಹಾಕಲ್ಲ ಕೊಟ್ಟರೆ ತಿಂತೀರ? ತಿನ್ನಕ್ಕಾಗೋದಲ್ಲ. ಸೊ ಆ ಥರ ಕಷ್ಟಗಳಿರುತ್ತೆ. ಆ ಕಾಡಿನಲ್ಲಿರೋದಂದ್ರೆ ಏನು, ಇನ್ನೊಬ್ಬರ ಮನೆಗೆ ಹೋಗಿ ಬೇಡಿ ತಿನ್ನೋದು ಅನ್ನೋದ್ರೇನು, ಕ್ಷತ್ರಿಯನಾಗಿದ್ದವನಿಗೆ. ಸೊ ಆ ಥರದ ಕಷ್ಟಗಳು ಉಹಿಸಿಕೊಳ್ಳೋಕೆ ಆಗೋದಿಲ್ಲ ನಮಗೆ. ಆ ಪರಿಸ್ಥಿತಿ ಬಂದರೆ ನಾವು ಜೀವನನೇ ಇಡೋದಿಲ್ಲ. ಈಗೆಲ್ಲ ನೋಡ್ತೇವಲ್ಲ ಅಷ್ಟು ಥರ ಸುಸೈಡ್ ಆಯಿತು, ಇಷ್ಟು ಎಲ್ಲ ಇರುತ್ತೆ, ಅವ್ರಿಗೆ ಸಂಪತ್ತು ಇರುತ್ತೆ, ಐಶ್ವರ್ಯ ಇರುತ್ತೆ, ಮತ್ತೇನು ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ? ಅವ್ರಿಗೆ ಒಂದು ಸಣ್ಣ ತಪ್ಪನ್ನು ಮಾಡಿದ್ದು ಸಹಿಸ್ಕೊಳ್ಳೋಕ್ಕಾಗಲ್ಲ, ಸಣ್ಣದ ಒಂದು ಏನೋ ಒಂದು ತೊಂದರೆ ಆದರೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆಧ್ಯಾತ್ಮಿಕದಲ್ಲಿ ನಿರತನಾದವರಿಗೆ ದೊಡ್ಡ ತೊಂದರೆಗಳು ಬಂದರೂ ಸಹಿಸ್ಕೊಳ್ತಾರೆ, ಯಾಕಂದರೆ ಅದು ಕೃಷ್ಣನ ಒಂದು ಕೃಪೆ ಅಂತ ತಿಳ್ಕೊಂಡು, ಒಂದು ಶುದ್ಧೀಕರಣ ಅಂತ ತಿಳ್ಕೊಂಡು, ನನ್ನ ಜೀವನದಲ್ಲಿ ನನ್ನ ಹಿಂದಿನ ಕರ್ಮಗಳು ನಾಶವಾಗ್ತಾ ಇದೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಅದು ಧೃತಿಗೊಳ್ಳದೆ ಮತ್ತೆ ಪ್ರಯತ್ನ ಮಾಡ್ತಾರೆ ಜೀವನದಲ್ಲಿ. ಹಾಂ, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಉತ್ಸುಕತೆಯಿಂದ ಜೀವನ ಮಾಡ್ತಾರೆ. ಸೊ ಇದು ಏನಂದರೆ ಇವತ್ತಿನ ಶ್ಲೋಕದ ಚರ್ಚೆಯಲ್ಲಿ ಏನಿತ್ತಂದರೆ, ನಾವು ಸತತಂ ನಿತ್ಯವೂ ನಾವೇನು ಮಾಡಬೇಕು, ಭಗವದ್ ಭಕ್ತಿಯನ್ನು ಮಾಡಬೇಕು, ಭಗವದ್ ಸ್ಮರಣೆಯನ್ನು ಮಾಡಬೇಕು. ಸೊ ನಮ್ಮ ಪ್ರಾಕ್ಟಿಕಲ್ ಆಗಿ ಚರ್ಚೆ ಮಾಡಿದರೆ, ನಾನು ಹಿಂದಿನ ಸಮಯದಲ್ಲೂ ನಾನು ಚರ್ಚೆ ಮಾಡಿದ್ದೆ, ನಮ್ಮ 24 ತಾಸಿನಲ್ಲಿ ನಾವು ಎಲ್ಲೆಲ್ಲಿ ನಮ್ಮ ಸಮಯಗಳನ್ನು ವ್ಯರ್ಥ ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಸಮಯ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿಕೊಂಡ್ರೆ ಹೇಳ್ಬೋದಾ ಯಾರಾದರೂ, ನಮ್ಮ ಸಮಯ ಎಲ್ಲೆಲ್ಲಿ ಹೋಗ್ತಾ ಇದೆ? 24 ತಾಸಿನಲ್ಲಿ ನಾವು ಎಷ್ಟು ಕೇಂದ್ರೀಕೃತವಾಗಿ ಭಗವಂತನ ಧ್ಯಾನವನ್ನು ಮಾಡೋಕ್ಕಾಗತ್ತೆ, ಅಥವಾ ಭಗವಂತನಲ್ಲಿ ಎಷ್ಟು ಸಮಯ, ಕೃಷ್ಣನ ಸೇವೆಯನ್ನು ಮಾಡಲಿಕ್ಕೆ ಎಷ್ಟು ಸಮಯವನ್ನು ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇದೆ ಪ್ರಾಕ್ಟಿಕಲಿ? ಹಾಂ, ಮೊಬೈಲಿಗೆ ಜಾಸ್ತಿ ಹೋಗ್ತಾ ಇದೆ. ನಾವು 24 ತಾಸಿನಲ್ಲಿ ಹೇಳಿಬಿಟ್ಟು ಹೇಳಿ, ಪ್ರಭುಜಿಯವರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ, ಅವರನ್ನು ಬಿಟ್ಟು ನಾವು ಬೇರೆ ಇದ್ದಾರೆ, ಯಾಕಂದರೆ ಅವರು ದಿನನಿತ್ಯದ ಒಂದು 8 ರಿಂದ 9 ತಾಸು ಎಲ್ಲಿರ್ತಾರೆ, ಜಪದಲ್ಲೇ ಇರುತ್ತೆ. ನಾವು 8 ರಿಂದ 9 ತಾಸು ಆಫೀಸಲ್ಲಿ ಕಳಿತೇವೆ, 8 ರಿಂದ 9 ತಾಸು ನಿದ್ದೆಯಲ್ಲಿ ಕಳಿತೇವೆ, ನಮಗೆ ರಿಮೈನಿಂಗ್ ಏನಿರುತ್ತೆ, ಇನ್ನೂ 6 ತಾಸು ಊಟ ನಿದ್ದೆ, ಊಟ ಮಾಡಲಿಕ್ಕೆ, ಶೌಚವನ್ನು ಮಾಡಿಕೊಳ್ಳಿಕ್ಕೆ, ಅದಕ್ಕೊಂದು 2-3 ತಾಸು ಹೋಯಿತು, ಮತ್ತೆ ಇನ್ನೆಷ್ಟು ಉಳಿತು? 3 ತಾಸಲ್ಲಿ ಆದರೆ ಏನು ಮಾಡ್ತಾ ಇದ್ದೀವಿ ನಾವು, ಮೊಬೈಲ್ ನೋಡೋದು. ಸೊ ದೈನಂದಿಕವಾಗಿ ನಾವು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಮಾಡಲಿಕ್ಕೆ ಎಷ್ಟು ಸಮಯವನ್ನು ಕೊಡ್ತಾ ಇದ್ದೀವಿ? 1 ತಾಸು ಇದೆ, ಸಮಯ ಇದೆ, ಹುಡುಕಿದ್ರೆ ಸಮಯ ಇದೆ, ಆದರೆ ನಮಗೆ ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೌದಿಲ್ಲ, ಅಲ್ಲ 4 ಗಂಟೆ ಕೊಡಬೇಕು, ಬಟ್ ನೀವು ಕೊಡ್ಬೋದು, ನೀವು ಕೊಡ್ತಾ ಇದ್ದೀರ, ನಾನು ಸಾಮಾನ್ಯವಾಗಿ ಕೇಳ್ತಿದ್ದೀನಿ. ಸೊ ನಮ್ಮ ಸಮಯದಲ್ಲಿ ಸಮಯ ಉಳಿತಾ ಇದೆ, ನಾವು ಎಲ್ಲ ಹುಡುಕಿ ತೆಗೆದ್ರೂ ಸಮಯ ಉಳಿತಾ, ಆದರೆ ನಮ್ಮ ಸಮಯ ಆದರೂ ನಾವು ಏನು ಅಂತ ಹೇಳ್ತಾ ಇದ್ದೆ, ಸಮಯ ಸಿಗ್ತಾ ಇಲ್ಲ ನಮಗೆ, ಜಪ ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ, ಭಗವದ್ಗೀತೆ ಅಧ್ಯಯನ ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ ಅಂತ ನಾವು ಎಲ್ಲ ಏನು ಮಾಡ್ತಾ ಇದ್ದೀವಿ, ಕಾರಣವನ್ನು ಕೊಡ್ತಾ ಇದ್ದೀವಿ. ಯಾಕೆ? ಭಾಳಷ್ಟು ಅಡೆತಡೆಗಳು ಇರುತ್ತೆ, ಗೃಹಸ್ಥಾಶ್ರಮದಲ್ಲಿ ಮಕ್ಕಳು ಇರ್ತಾರೆ, ಸಂಬಂಧಿಕರು ಇರ್ತಾರೆ, ಹೋಗುತ್ತಾರೆ, ಆದರೂ ನಾವು ಒಂದು ನಿರ್ದಿಷ್ಟವಾದ ಸಮಯವನ್ನು ಸತತವಾಗಿ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ, ಈಗ ನಾನು ಹೇಳಿದೆ ಅಲ್ಲ, ಒಂದು ನಾಟಕ ಮಾಡೋರು ದಿನನಿತ್ಯ ಆ ಸಮಯದಲ್ಲಿ ಬಂದು ಅವರು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾರೆ, ಸಾಧನ ಅವ್ರ ಸಾಧನೆ ಅದು, ಅವರು ಅದೇ ಥರ ನಮ್ಮದು ದಿನನಿತ್ಯ ಸಾಧನೆ ಆಗಬೇಕು. ದಿನನಿತ್ಯ ನಾವೇನು ಮಾಡಬೇಕು, ಸಾಧನೆಯ ರೂಪದಲ್ಲಿ ಇದನ್ನು ಪ್ರಯತ್ನ ಮಾಡಬೇಕು. ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೇವೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಇದು ಜಪ ಮಾಡಲಿಕ್ಕೆ ನಾವು ಮಾಡ್ಬೋದು, ಆದರೆ ಇದಕ್ಕೆ ನಾವು ಇದರಲ್ಲಿ ಸಕ್ಸಸ್ ಆಗಬೇಕಾದ್ರೆ, ಸಕ್ಸಸ್ ಜಪ ಮಾಡಲಿಕ್ಕೆ ಸಕ್ಸಸ್ ಆಗಬೇಕಾದ್ರೆ ಇದನ್ನು ದಿನನಿತ್ಯ ನಾವು ಪ್ರಯತ್ನ ಮಾಡಬೇಕು. ಆ ಸಮಯ ನಿರ್ದಿಷ್ಟ ಸಮಯದಲ್ಲಿ
ಆದ್ರೂ ಇದಕ್ಕೇನು ಸಮಯ ಇಲ್ಲ, ಯಾವುದೇ ಸಮಯದಲ್ಲಿ ನಾವು ಮಾಡ್ಬೋದು. ಇದಕ್ಕೆ ಬೆಳಿಗ್ಗೆ ಮಾಡ್ಬೇಕು, ರಾತ್ರಿ ಮಾಡ್ಬೇಕು, ಸುದ್ದಿ ಆಧಾರಿತ ಮಾಡ್ಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ಆದ್ರೂ ಒಂದು ಸಾಧನೆಯ ರೂಪದಲ್ಲಿ ತಗೊಂಡಾಗ ಸಾಧನೆ ಅನ್ನೋದು ಸತತ ಅಂದ್ರೆ ಒಂದು ನಿತ್ಯವು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾಡೋದಕ್ಕೆ ಸಾಧನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಇದನ್ನ ಸಾಧನೆಯ ರೂಪದಲ್ಲಿ ತಗೊಂಡು ದಿನನಿತ್ಯ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು, ಭಗವದ್ಗೀತೆಯನ್ನು ಓದೋದು, ಒಂದು ನಿರ್ದಿಷ್ಟ ಸಮಯದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಒಂದು ಸಾಧನೆ ಆಗತ್ತೆ, ಅದು ನಿತ್ಯವೂ ಆಗತ್ತೆ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯ ಸ ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನ. ಇಲ್ಲಿ ಸತತಂ ಯಾವಾಗಲೂ ಅಂತ ಹೇಳ್ದಾನೆ ಇದೆ. ಸೊ ನಾವು ಹೇಳ್ತಾ ಇರೋದೀಗ ನಿರ್ದಿಷ್ಟವಾದ ಸಮಯದಲ್ಲಿ ನಿಮ್ಮ ಜೀವನದ 2-3 ತಾಸಿನಲ್ಲಿ ಇದಕ್ಕೆ ಕೊಡಿ ಅಂತ ನಾ ಹೇಳ್ತಾ ಇದ್ದೆ. ಸೊ ಇದು ಜಸ್ಟ್ ಆ ಸಮಯದಲ್ಲಿ ಸಾಧನ ಆಯ್ತು. ಆದ್ರೆ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರೆ, ಕೃಷ್ಣ ಅರ್ಜುನ ಯುದ್ಧವನ್ನು ಮಾಡ್ತಾ ಇದ್ದ, ಯುದ್ಧವನ್ನು ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತವ, ಕೃಷ್ಣನ ಸ್ಮರಣೆಯನ್ನೇ ಮಾಡ್ತಾನೋ ಅವನು ಯುದ್ಧ ಮಾಡ್ಬೇಕು. ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು, ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ ನಾವು ಕೆಲಸ ಮಾಡ್ಬೇಕು. ಯಾವಾಗಲೂ ಅದು ನಮ್ಮ ಸ್ಮರಣೆಯಲ್ಲಿ ಬರಬೇಕು. ಜಸ್ಟ್ ಅವಾಗ ಏನಾಗುತ್ತೆ, ಇದು ಈ ಒಂದು ಯೋಗ ಅನ್ನೋದು ಯೋಗ ಪದ್ಧತಿಯಲ್ಲಿ ಇದು ಒಂದು ಯೋಗವಾಗಿ ಪರಿಣಮಿಸುತ್ತೆ. ಈ ಯೋಗದಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೋದು. ಭಕ್ತಿ ಯೋಗದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಾವು ಅದನ್ನ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಆ ಸ್ಮರಣೆಯಲ್ಲೇ ಇರಬೇಕು. ಕ್ರಮೇಣ ಅದು ಯೋಗವಾಗಿ ನಮ್ಮನ್ನ ಅದು ಆ ಯೋಗದಲ್ಲಿ ಒಂದು ಸಿದ್ಧರನ್ನಾಗಿ ಮಾಡುತ್ತೆ, ಯೋಗ ಸಿದ್ಧರನ್ನಾಗಿ ಮಾಡುತ್ತೆ. ಸೊ ಅನ್ನೋದು ಈ ಶ್ಲೋಕದ ಒಂದು ವಿಸ್ತಾರ ರೂಪ. ಪ್ರಭುಪಾದರು ಹೇಳಿದ್ದು ಈ ಭಗವದ್ಗೀತೆಯಲ್ಲಿ ನೀವು ಓದ್ಕೊಳ್ಳಿ ಈ ಶ್ಲೋಕದ ಬಗ್ಗೆ ದಿನ. ಸೊ ನೀವು ಮನೆಯಲ್ಲಿ ಹೋದ್ಮೇಲೆ, ಸೊ ಈ ಭಗವದ್ಗೀತೆಯನ್ನು ಬರೆದವರು ಯಾರಾಗಿದ್ರು ಗೊತ್ತಾ? ನಾನು ಸ್ವಲ್ಪ ಇದು ಶ್ಲೋಕವನ್ನಿಲ್ಲ, ಗಣೇಶ್. ಸೊ ಗಣೇಶ ಚತುರ್ದಶಿಯನ್ನು ಮಾಡ್ತಾ ಇದ್ದೆ, ನಿನ್ನೆ ಮಾಡಿದ್ರೆ ಎಲ್ಲರೂ ಗಣೇಶ, ಬಹಳಷ್ಟು ಜನ ಹುಬ್ಬಳ್ಳಿಯಲ್ಲಿ, ಭಾರತ ತುಂಬಲ್ಲೆಲ್ಲ. ಸೊ ನಾವು ಗಣೇಶನ ಮಹಿಮೆಯನ್ನು ನೋಡ್ಕೋಬೇಕಾಗತ್ತೆ. ಸೊ ಗಣೇಶ ಈ ಭಗವದ್ಗೀತೆಯನ್ನು ಬರೆದಿದ್ದು ಯಾರು ಹೇಳಿದ್ದು? ವ್ಯಾಸ ಋಷಿಗಳು. ಸೊ ಮಹಾಭಾರತವನ್ನು ಸಂಪೂರ್ಣವಾಗಿ ಬರೆದವರು ಗಣೇಶ. ಗಣೇಶನಿಗೆ ಎದರ ಬಗ್ಗೆ ಜ್ಞಾನ ಇದೆ? ಭಗವದ್ಗೀತೆಯ ಬಗ್ಗೆಯೂ ಸಂಪೂರ್ಣ ಜ್ಞಾನ, ಅಂದರೆ ಕೃಷ್ಣನ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ. ಗಣೇಶ ಕೃಷ್ಣನ ಒಬ್ಬ ಶುದ್ಧ ಭಕ್ತ, ಕೃಷ್ಣನ ಸೇವೆಯಲ್ಲಿ ತೊಡಗಲಿಕ್ಕೆ ಬಹಳಷ್ಟು ಉತ್ಸಾಹದಿಂದ ಇರ್ತಾರೆ ಅವರೆಲ್ಲರೂ. ಸೊ ಹೇಳ್ತಾರೆ, ಯತ್ಪಾದ ಪಲ್ಲವಂ ಯುಗಂ ಇನಿದಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇಶ ಗಣಾಧಿರಾಜ ವಿಘ್ನಾ ವಿಹಂತು ಮಲಮಶ ಜಗತ್ರಯಶ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಕೃಷ್ಣನ ಒಂದು ಪದಚಿಹ್ನೆ, ನರಸಿಂಹನ ಒಂದು ಪದಚಿಹ್ನೆ ಯಾವಾಗಲೂ ಏನೇ ಸ್ಪರ್ಶದಿಂದ ಈ ಒಂದು ವಿಘ್ನ ವಿನಾಶಕ ಅಂತ ಗಣಪತಿಗೆ ಯಾಕೆ ಬಂತಂದ್ರೆ, ನರಸಿಂಹ ಎಲ್ಲ ವಿಘ್ನಗಳನ್ನ ವಿನಾಶ ಮಾಡುವಂತವನು. ಏನ್ ಮಾಡಿದ್ದಾನೆ? ಅಭಯವನ್ನು ಯಾರಿಗೆ ಕೊಟ್ಟಿದ್ದಾನೆ? ಗಣೇಶನಿಗೆ ಆ ಒಂದು ಆಶೀರ್ವಾದ ಇದೆ. ಸೊ ಅವನ ಪದದ ಚಿಹ್ನೆ ಗಣೇಶನ ಮೇಲೆ ಇದೆ, ನರಸಿಂಹನ, ಕೃಷ್ಣನ. ಸೊ ಅದಕ್ಕೆ ಈ ಎಲ್ಲ ವಿಘ್ನಗಳನ್ನ ವಿನಾಶ ಮಾಡುವ ಶಕ್ತಿಯೇ ಏನು ಗಣೇಶನಿಗೆ ಇದೆ. ಅವನಿಗೆ ಅಗ್ರ ಪೂಜೆ ಅಂತ ಹೇಳ್ತಾರೆ. ಯಾವ ಎಲ್ಲ ಪೂಜೆಗಳ ಎಲ್ಲ ವಿಘ್ನಗಳನ್ನ ಪೂಜೆ ಒಂದು ಯಾವುದೋ ಭಗವದ್ ಭಕ್ತಿ ಅಥವಾ ಏನೋ ಸೇವೆಯನ್ನು ಮಾಡಬೇಕಾದ್ರೂ ಒಂದು ವೈದಿಕ ಸಂಸ್ಕೃತಿಯಲ್ಲಿ ಗಣೇಶನನ್ನು ಮೊದಲೇ ಪೂಜೆ ಮಾಡಿ ಇದು ಮಾಡ್ತಾರೆ. ಸೊ ಯಾಕೆ ಆ ಒಂದು ವ್ಯವಸ್ಥೆ ಇದೆ ಅಂದರೆ, ಸೊ ಅವನು ಭಗವದ್ ಭಕ್ತಿಯಲ್ಲಿ ಅಷ್ಟು ನಿರತನಾಗಿದ್ದಾರೆ ಗಣೇಶ. ಸೊ ಅದಕ್ಕೆ ನಾವು ಗಣೇಶನನ್ನು ಯಾವ ರೀತಿ ಸ್ಮರಿಸಬೇಕು, ಅವರಲ್ಲಿ ನಾವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಬೇಕಂತಂದರೆ, ನಾವು ಭಗವಂತನ ಭಕ್ತಿಯಲ್ಲಿ ಹೆಚ್ಚು ಹೆಚ್ಚು ಉತ್ಸಾಹವನ್ನು ಕೊಟ್ಟು ನಮ್ಮನ್ನು ಭಗವದ್ಭಕ್ತಿಯಲ್ಲಿ ಮುಂದುವರಿಸಿ ಅಂತ ನಮಗೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಬೇಕು. ಸೊ ಗಣೇಶ ಉತ್ಸವಗಳನ್ನು, ಗಣೇಶ ಪೂಜೆಯನ್ನು, ಸೊ ನಮ್ಮ ಡಂಬಾಚಾರಕ್ಕೆ ಆಡಂಬರವನ್ನು ತೋರಿಸ್ಕೊಳ್ಳಿಕ್ಕೆ ಅಂತ ನಾವು ಪೂಜೆಯನ್ನು ಮಾಡಿದರೆ ಅದು ವಿಪರೀತವಾಗಿ ನಮ್ಮ ಮೇಲೆ ಪರಿಣಾಮಿಸ್ಬೋದು. ಅದಕ್ಕೆ ನಾವು ಗಣೇಶನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮಗೆ ಸರಿಯಾದ ಒಂದು ಏನು ಪ್ರತಿಫಲ ಸಿಗುವ ಹಾಗೆ ನಾವು ಮಾಡ್ಕೋಬಹುದು ಗಣೇಶನಲ್ಲಿ. ಸೊ ಅದಕ್ಕೆ ಏನಪ್ಪ ಅಂದರೆ ನೋಡ್ಬೋದು ಒಂದು ಸಾಮಾಜಿಕ ಈಗಿನ ಒಂದು ಜನರ ಒಂದು ತಿಳುವಳಿಕೆ ಮಟ್ಟ ಹೇಗಿದೆ ಅಂದರೆ, ಅದನ್ನು ಒಂದು ಮನೋರಂಜನೆಯಾಗಿನೂ ಮಾಡ್ತಾ ಇದ್ದಾರೆ ಗಣೇಶ ಉತ್ಸವಗಳನ್ನ. ಮನೋರಂಜನೆ ಒಂದು ವಿಸರ್ಜನೆ ಸಮಯದಲ್ಲಿ
ಭಾಳಷ್ಟು ಅವೈದಿಕ ರೂಪದಲ್ಲಿ ಮತ್ತು ಅಜ್ಞಾನದಿಂದ ವಿಸರ್ಜನೆ ಮಾಡೋದು, ಏನೋ ತಮ್ಮ ತಮ್ಮ ಇಂದ್ರಿಯ ಭೋಗಕ್ಕಾಗಿ ಅಥವಾ ಎಂಟರ್ಟೈನ್ಮೆಂಟ್ ಥರ ಉಪಯೋಗ ಮಾಡಿಕೊಂಡು ಅದನ್ನು ವಿಸರ್ಜನೆ ಮಾಡ್ತಾರೆ. ಸೊ ಆ ರೀತಿ ನಾವು ಮಾಡೋಬಾರ್ದು, ಮತ್ತು ಅದರ ಮಾಡೋರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋದು ಸರಿಯಲ್ಲ. ಅದಕ್ಕೆ ಸೊ ಗಣೇಶನನ್ನು ಈ ರೀತಿ ನಾವು ಸ್ಮರಣೆ ಮಾಡ್ತಾ ನಾವು ಏನು ಮಾಡ್ಬೋದು, ಈ ಚತುರ್ಥಿಯನ್ನು ಮಾಡ್ಬೋದು. ನಾವು ಹೆಚ್ಚು ಹೆಚ್ಚು ಭಗವದ್ಭಕ್ತಿಯಲ್ಲಿ, ಕೃಷ್ಣ ಭಕ್ತಿಯಲ್ಲಿ ತೊಡಬೇಕು. ಕೃಷ್ಣ ಭಕ್ತಿಯಲ್ಲಿ ತೊಡಿದ್ರೆ ಕೃಷ್ಣ ಇದು ಹೇಳ್ತಾರೆ, ಉಪನಿಷತ್ಸುಗಳಲ್ಲಿ ಹೇಳ್ತಾರೆ ಏನಂತಂದರೆ, ಎಲ್ಲ ಗಿಡಗಳಿಗೂ ನಾವು ಒಂದು ಗಿಡ ಇದೆ, ಗಿಡದ ಎಲ್ಲ ರಂಬೆ ಕೊಂಬೆಗಳಿಗೆ ಏನು ಮಾಡೋದು, ನೀರು ಹಾಕಿ ಪೋಷಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಗಿಡವನ್ನು ಸರಿಯಾಗಿ ಬೆಳೆಸಿ ಅದನ್ನು ದೊಡ್ಡದು ಮಾಡಬೇಕಾದ್ರೆ ಏನು ಮಾಡಬೇಕು, ಗಿಡದ ಬೇರಿಗೆ ನೀರು ಹಾಕಬೇಕು. ಸೊ ಮೂಲ ಅದೇ, ಯತ್ ಸ್ಕಂದ ಮೂಲ ಒಂದು ಶ್ಲೋಕ ಇದೆ. ಸೊ ನಾವು ಬೇರಿಗೆ ನೀರು ಹಾಕಿದರೆ ಅದು ಎಲ್ಲ ಗಿಡದ ಎಲ್ಲದಕ್ಕೂ. ಕೃಷ್ಣ ಹೇಳ್ತಾನೆ, ಮಯಾತುಷ್ಟಂ ಜಗತ್ತುಷ್ಟಂ ಅಂತ ಕೃಷ್ಣ ಹೇಳ್ತಾನೆ, ನಾನು ತೃಪ್ತಿ ಆದರೆ ಎಲ್ಲ ಜಗತ್ತಿನಲ್ಲಿರೋ ಎಲ್ಲರೂ ತೃಪ್ತರಾದ ಹಾಗೆ. ಸೊ ನಾವು ಅದಕ್ಕೆ ಭಗವಂತನನ್ನು ತೃಪ್ತಿ ಮಾಡಲಿಕ್ಕೆ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಭಗವಂತನ ಈ ಕಲಿಯುಗದ ಒಂದು ಯುಗಧರ್ಮವಾದದ್ದು ಭಗವಂತನ ಸ್ಮರಣೆಯ ಮಾಡುವ ಒಂದು ನಾಮಸ್ಮರಣೆಯ ಯುಗಧರ್ಮ. ಯಾವಾಗಲೂ ಕೀರ್ತನೆ, ಸತತಂ ಕೀರ್ತಯಂತೋ ಯಾವ. ಸೊ ಕೃತಯತೋ ಧ್ಯಾಯತೋ ವಿಷ್ಣು ತ್ರೇತಾಯತೋ ಯಜತೋ ಮುಖಿ ದ್ವಾಪರ್ಯ ಪರಿಚಾರ್ಯಂ ತತ್ ಕಲೋ ತದ್ ಹರಿಕೀರ್ತನಂ. ಸೊ ಕಲಿಯುಗದಲ್ಲಿ ಹರಿಕೀರ್ತನೆಯನ್ನು ಮಾಡೋದೇ ಒಂದು ಯಜ್ಞ. ನಾನು ಹೇಳಿದ ಯಜ್ಞ, ನಮ್ಮ ಜೀವನವನ್ನು ಯಜ್ಞ ಆಗ್ಬೇಕಂತಂದ್ರೆ ಏನು ಮಾಡಬೇಕು, ನಾವು ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡೋದೇ ಒಂದು ಯಜ್ಞ. ಸೊ ಅದಕ್ಕೆ ಇದನ್ನೇ ಹೆಚ್ಚು ಹೆಚ್ಚು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಯೋಗದಲ್ಲಿ ಪರಿಪೂರ್ಣವಾಗಿ ಯಶಸ್ಸನ್ನು ಪಡೆಯೋಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಚರ್ಚೆ ಅಷ್ಟು, ಇಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೊ ನಮಗೆ, ನಾನು ಅಷ್ಟು ಪಂಡಿತನಲ್ಲ, ಸೊ ಭಾಳಷ್ಟು ವೈದಿಕ ನಿಯಮಗಳಿದೆ. ನಾನು ವಿಸರ್ಜನೆ ಒಂದು ಇದೆ, ಹೇಗೆ ಭಗವಂತ ಗಣೇಶನ ವಿಗ್ರಹವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಅದನ್ನು ವೈದಿಕವಾಗಿ ತಂದು ಮನೆಯಲ್ಲಿಟ್ಟು ಇಷ್ಟು ದಿನ ಆದಮೇಲೆ ಅದನ್ನು ವಿಸರ್ಜನೆಯನ್ನು ಮಾಡೋದು, ನಿಯಮಗಳಿದೆ. ಸೊ ನಿಮಗೆ ಹಿರಿಯರು ಮನೆಯಲ್ಲಿ ಹೇಳಿಕೊಟ್ಟ ಹಾಗೆ ಮಾಡಿ ಅದನ್ನು ಅಲ್ಲಿಗೆ ಆಡಂಬರಕ್ಕಾಗಿ ದಂಭಾಚಾರಕ್ಕಾಗಿ ಸೊ ಮಾಡೋದಂತಲ್ಲ, ಆ ಥರ ಮಾಡಿ. ಸೊ ಅಷ್ಟೇ, ಅದ್ರ ಬಗ್ಗೆ ಜಾಸ್ತಿ ನನಗೂ, ಯಾಕೆಂದರೆ ಬ್ರಾಹ್ಮಣ ಪಂಡಿತರಿರ್ತಾರೆ, ಸೊ ಅವ್ರಿಗೆಲ್ಲ ಅದ್ರ ನಿಯಮಗಳು ಗೊತ್ತು, ಅವ್ರನ್ನ ಕೇಳ್ಕೊಂಡು ಮಾಡ್ಕೋಬೋದು. ಹೆಚ್ಚಾಗಿ ನೀವು ಭಕ್ತಿಯಲ್ಲಿ ತೊಡಬೇಕು ಭಗವಂತನ ಭಕ್ತಿ. ಯತ್ಪಾದ ಪಲ್ಲವ ಯುಗಂ ನಿಧಾಯ ಕುಂಭ. ಅದೇ ಭಗವಂತ ಅವ ವಿಘ್ನ ವಿನಾಶಕನಾಗಿರುವ ವಿಘ್ನೇಶನು ಆ ಒಂದು ಶಕ್ತಿಯನ್ನು ಪಡೆದು ವಿಘ್ನಗಳನ್ನು ವಿನಾಶ ಮಾಡುವಂಥ ಶಕ್ತಿಯನ್ನು ಯಾರಿಂದ ಪಡ್ಕೊಂಡಿದ್ದಾನೆ ಅನ್ನೋದು, ಗೋವಿಂದನಿಂದ ಪಡ್ಕೊಂಡಿದ್ದಾನೆ ಅನ್ನೋದನ್ನು ಹೇಳುತ್ತೆ. ನಾವು ಆ ಗಣೇಶನನ್ನು ಸ್ಮರಣೆ ಆ ರೀತಿಯಾಗಿ ಮಾಡಬೇಕು ಅನ್ನೋದು ಹೇಳುತ್ತೆ. ಸೊ ಯತ್ ಪಾದ ಪಲ್ಲವ ಅಂದರೆ ವಿಷ್ಣುವಿನ ಪಾದ ಚಿಹ್ನೆಗಳು, ಪಲ್ಲವ ವಿನಿದಾಯ ಕುಂಭ, ಅವನ ಒಂದು ಇದರ ಕೋರೆಯ ಮೇಲೆ ಆ ಚಿಹ್ನೆ, ಭಗವಂತನ ಚಿಹ್ನೆ ಇದೆ. ಆ ಚಿಹ್ನೆಯ ಒಂದು ಶಕ್ತಿಯಿಂದ ಗಣೇಶನಿಗೆ ಏನಿದೆ ಆ ವಿಘ್ನಗಳನ್ನು ವಿನಾಶ ಮಾಡುವಂಥ ಶಕ್ತಿ ಇದೆ ಅನ್ನೋದನ್ನು ಸ್ಮರಣೆ ಮಾಡುತ್ತೆ. ಗೋವಿಂದನಿಂದನೇ ಆ ಶಕ್ತಿ ಅವನಲ್ಲಿ ಬಂದಿದೆ ಅಂತ. ಯತ್ಪಾದ ಪಲ್ಲವ ಇಗಂ ವಿನಿದಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸ ಗಣಾಧಿರಾಜ. ಗಣಾಧಿರಾಜ ಆಗಿರೋ ಗಣೇಶ ಆ ಈ ಶಕ್ತಿಯನ್ನು ವಿಷ್ಣುವಿನಿಂದ ಪಡ್ಕೊಂಡಿದ್ದಂತೆ. ಗೋವಿಂದ ಮಾದಿ ಪುರುಷಂ ತಮಾಂ ಭಜಾ. ಯತ್ಪಾದ ಪಲ್ಲವ ವಿಗಂ ವಿನಿದಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸ ಗಣಾಧಿರಾಜ ವಿಘ್ನಾನ್ ವಿಹಂತು ಮಲಮಶ್ಚ ಜಗತ್ರಯಶ್ಚ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಅದೇ ನಮ್ಮ ಸಹವಾಸ, ನಾನು ಹೇಳ್ತೇನೆ, ಸಹವಾಸದಿಂದ ನಮಗೆ ವಿಚಾರಗಳು ಬರುತ್ತೆ. ನಾನೀಗ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆಫೀಸ್ನಲ್ಲಿರುವಂತ ವ್ಯಕ್ತಿಯ ಜೊತೆ ನಾ ಎಷ್ಟು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತೇನೆ, ಅವರೆಲ್ಲ ಮನಸ್ಥಿತಿಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಸಂಘ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವರು ಸರ್ವಜ್ಞರು ಯಾರು ಹೇಳ್ತಾರೆ,
ಸಜ್ಜನರ ಸಂಘ ಹೆಜ್ಜೆಯನ್ನು ಸವೆದಂತೆ, ದುರ್ಜನರ ಸಂಘ ಏನೋ. ಸೊ ನಮಗೆ ಅದಕ್ಕೆ ಸಂಘ ಬೇಕು. ನಾವು ಅದು ಇರುತ್ತೆ, ನಾವು ಹೊರಗೆ ಹೋದಾಗ ಆ ಸಂಘ ಸಿಗುತ್ತೆ. ಆದರೆ ನಾವು ಹೇಗಿರ್ಬೇಕಂದ್ರೆ ನಮ್ಮ ಮನಸ್ಸು ಸಜ್ಜನರ ಸಂಘದಲ್ಲೇ ಇರಬೇಕು ಅನ್ನೋ ಒಂದು ಆಸಕ್ತಿ ಇರಬೇಕು. ಆ ಕೊಳೆ ಇರುತ್ತೆ. ಬಟ್ ಅದಕ್ಕೆ ನಾವು ಇದು ಎದಕ್ಕೆ ಜಪ ಮಾಡ್ಲಿಕ್ಕೆ ಎದಕ್ಕೆ ಒತ್ತು ಕೊಡ್ತೇವೆ ಅಂದರೆ ಈ ಥರದ ದೋಷಗಳು ನಮ್ಗೆ ಬಂದೇ ಬರುತ್ತೆ. ದಿನನಿತ್ಯ ನಾವು ಮಾಡಬೇಕಾದ್ರೆ ನಾವು ಸಂಪರ್ಕದಲ್ಲಿ ಬರ್ತೇವೆ, ಮತ್ತೆ ಮನೆಗೆ ಬರ್ತೇವೆ, ಜಪ ಮಾಡ್ತೀವಿ, ಪೂಜೆ ಪುನಃ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾಗ ಅದು ಕ್ರಮೇಣ ನಮ್ಮ ಮನಸ್ಥಿತಿ ಶುದ್ಧವಾದಾಗ ಅವರ ಪರಿಣಾಮದಿಂದ ನಾವು ಅವರೊಂದಿಗೆ ಅವ್ರ ಜೊತೆ ಪರಿಣಾಮ ಲೈಕ್ ಅವ್ರ ಜೊತೆ ನಾವು ಏನು ಚರ್ಚೆ ಮಾಡೋದು ಅಥವಾ ಅವ್ರ ಜೊತೆ ಇದ್ದಾಗ ನಾವು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಬೇಕು. ನಮ್ಮದು ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಬರಬೇಕು, ಅವ್ರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಬರಬಾರ್ದು ಅನ್ನೋ ಥರ ನಮ್ಮ ಸಾಧನೆ ಆಗಬೇಕು. ಅಂದಾಗ ಸೊ ಇದು ವ್ಯತ್ಯಾಸ ಆಗುತ್ತೆ ಅವಾಗ. ಸೊ ಇದೇ ನಾವು ಎಲ್ಲಿವರೆಗೂ ನಮ್ಮ ಸಾಧನೆ ನಮ್ಮ ಚೇತನ ಅಷ್ಟು ಇನ್ನೊಬ್ಬರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಥರ ಆಗೋದಿಲ್ಲ, ನಮ್ದೇನಾಗುತ್ತೆ ಅವ್ರದ್ದೊಂದು ಇನ್ಫ್ಲೂಯೆನ್ಸ್ ತೊಗೊಂಡು ನಾವು ಸ್ವಲ್ಪ ಡಿಸ್ಟರ್ಬ್ ಆಗಿ ನಾವು ಮತ್ತೆ ಆ ಥರ ಆಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ಅದಕ್ಕೆ ಹೆಚ್ಚು ಹೆಚ್ಚು ನಾವು ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಅವ್ರ ಮೇಲೆ ಪರಿಣಾಮ ಬೀರಬೇಕು. ಅವರ ಮನಸ್ಥಿತಿ ಮೇಲೆ ನಮ್ಮ ಜೊತೆ ಅವ್ರು ಬಂದಾಗ ಅವ್ರಿಗೆ ಅನಿಸ್ಬೇಕು ನಿಮ್ಮ ಜೊತೆ ಇದ್ದಾಗ ನಮ್ಗೆ ಹರೇ ಕೃಷ್ಣ ಮಾವ ಅಂತ ಜಪ ಮಾಡೋ ಉತ್ಸಾಹ ಬರುತ್ತೆ ಅಂತ ಅನಿಸ್ಬೇಕು. ಆ ಥರ ಕ್ರಮೇಣ ಅದು ಆಗತ್ತೆ. ಸೊ ಅದು ಆ ಥರ ಚೇಂಜಸ್ ಆಗುತ್ತೆ. ಸರಿ, ಸೊ ಗಣೇಶ ಯಾವಾಗ್ಲೂ ಇದ್ದಾನೆ. ನರಸಿಂಹ ಎಲ್ಲ ಇವರು ಇದು ಒಂದು ಗಣೇಶ ಅನ್ನೋದು ಅದೊಂದು ಪೋಸ್ಟ್, ಘನ ಈಶ ಅದೊಂದು ಪೋಸ್ಟ್. ಅದು ಈ ಒಂದು ಚತುರ್ಯುಗ ಈಗ ನಡೀತಾ ಇದೆ, ಮತ್ತೆ ಈಗ ಚತುರ್ಯುಗದಲ್ಲಿ ನಾವು ಕಲಿಯುಗದಲ್ಲಿದ್ದೇವೆ. ಮತ್ತೆ ಇದು ಈ ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮನ ಒಂದು ಸೃಷ್ಟಿ ಇದೆಯಲ್ಲ, ಸೊ ಅಲ್ಲಿವರೆಗೂ ವಿಘ್ನೇಶ ಇದ್ದೇ ಇರ್ತಾನೆ. ಗಣೇಶ ಅದೊಂದು ಪೋಸ್ಟ್ ಇದ್ದೇ ಇರ್ತದೆ. ಶಿವ ಎಲ್ಲ ಇಂದ್ರ ಚಂದ್ರ ಇವರೆಲ್ಲರೂ ಯಾವಾಗಲೂ ಇದ್ದೇ ಇದ್ದಾರೆ, ಯಾವಾಗಲೂ ಇದ್ದಾರೆ ಗಣೇಶ. ಬ್ರಹ್ಮಾಂಡ ಮತ್ತೆ ಸೃಷ್ಟಿ ಆಗುತ್ತೆ, ಮತ್ತೆ ಆ ಪೋಸ್ಟ್ಗಳು ಸೃಷ್ಟಿ ಆಗುತ್ತೆ ಬ್ರಹ್ಮನಿಂದ. ಸೊ ಇವರೆಲ್ಲರೂ ಇದ್ದೇ ಇರ್ತಾರೆ ಯಾವಾಗಲೂ. ಹಾಂ, ಪೋಸ್ಟ್ ಮನ್ವಂತರದಲ್ಲಿ ಕಲ್ಪದಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಮನ್ವಂತರದಲ್ಲಿ ಪ್ರತಿಯೊಂದು ಮನ್ವಂತರದಲ್ಲಿ ಕಲ್ಪದ ಕೆಲವೊಂದು ಆ ಥರ ಚೇಂಜ್ ಆಗುತ್ತೆ. ಈಗ ಇಂದ್ರನ ಪೊಸಿಷನ್ ಇನ್ನೊಂದು ಮನ್ವಂತರದಲ್ಲಿ ಅಥವಾ ಇನ್ನೊಂದು ಇದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಮತ್ತೇನಾದರೂ? ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನಾನು ಮಾತಾಡಿದ್ರಲ್ಲಿ ಭಾಳಷ್ಟು ದೋಷಗಳಿದ್ವು, ಆದರೆ ಆ ದೋಷಗಳನ್ನು ಬಿಟ್ಟು ನಾನು ಹೇಳಿರುವಂಥ ಒಳ್ಳೆಯ ವಿಚಾರಗಳನ್ನು ತಾವು ಅನುಸರಿಸ್ಬೇಕಂತ ಹೇಳ್ಬೋದು. ಹರೇ ಕೃಷ್ಣ. ಈಗ ಅನೌನ್ಸ್ಮೆಂಟ್ ಇರುತ್ತೆ, ಅನೌನ್ಸ್ಮೆಂಟ್ ನಂತರ ಮತ್ತೆ ಪ್ರಸಾದ ಕೀರ್ತನೆ ಮತ್ತು ಪ್ರಸಾದ ಇರುತ್ತೆ.